ಹೆಲ್ಲೋ ಎವ್ರಿವಾನ್, ಹೇಗಿದ್ದೀರಾ ಮಕ್ಕಳೇ? ಎಲ್ಲರೂ ತುಂಬನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಟು ಅಭಿಯಾನ್ ಬ್ಯಾಚ್, ವೆಲ್ಕಮ್ ಟು ಲೆಕ್ಚರ್ 2 ಆಫ್ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಸೊ ನಾನು ಈ ಚಾಪ್ಟರ್ನ ಅಕಾರ್ಡಿಂಗ್ ಟು ನ್ಯೂ NCERT ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ನಿಮ್ಮ ನೀಟ್, CET ಹಾಗೆ PUC ಎಕ್ಸಾಮ್ಸಿಗೆ ಇಟ್ಸ್ ಬೇಸ್ಡ್ ಅಪಾನ್ ನ್ಯೂ NCERT. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಕ್ಲಾಸ್, ಐ ಹ್ಯಾವ್ ಟು ಟೆಲ್ ಯು ವೆರಿ ಮಚ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಏನಂದರೆ, ನಾವು ನಿಮಗೆ ಅಭಿಯಾನ್ ಬ್ಯಾಚ್ ಮೂಲಕ ಪ್ರತಿದಿನ ವಿಡಿಯೋಸನ್ನು ಕೊಡ್ತಾ ಇದ್ದೀವಿ ಅಲ್ವಾ, ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ದ ಪ್ರಿಪರೇಷನ್ ಆಫ್ ಯುವರ್ KCET, NEET, JEE ಎಕ್ಸಾಮ್ಸ್. ಸೊ ನಮ್ಮ ಈ ಕಾಂಟೆಂಟ್, ನಮ್ಮ ಈ ವಿಡಿಯೋಸ್ ಮೂಲಕ ನೀವು ನಿಮ್ಮ ನೀಟ್ ಅಥವಾ ಡ್ರೀಮ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬಹುದು. ಆದರೆ ಯು ಹ್ಯಾವ್ ಟು ವಾಚ್ ಅವರ್ ವಿಡಿಯೋಸ್ ಇನ್ ದ ರೆಗ್ಯುಲರ್ ಬೇಸಿಸ್. ಸೊ ನಾನು ಈ ಲೆಕ್ಚರ್ 2 ಇನ್ನ ಮುಂಚೆ ಲೆಕ್ಚರ್ 1 ಮಾಡಿದ್ದೇನೆ. ಯು ಹ್ಯಾವ್ ಟು ವಾಚ್ ಇಟ್ ಬಿಕಾಸ್ ಅ ಲಿಟಲ್ ಪ್ರೋಗ್ರೆಸ್ ಈಚ್ ಡೇ ಆಡ್ಸ್ ಅಪ್ ಟು ಬಿಗ್ ಸಕ್ಸಸ್. ಸೊ ದಿನ ಪ್ರತಿ ದಿನ ನೀವು ಏನು ಪಾಠ ಮಾಡಿದ್ದೇವೆ, ಯು ಹ್ಯಾವ್ ಟು ರೀಡ್, ಯು ಹ್ಯಾವ್ ಟು ಸ್ಟಡಿ ಫ್ರಮ್ ದ ವಿಡಿಯೋಸ್ ಆ್ಯಂಡ್ ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ನೋಟ್ಸ್. ಸೊ ಪ್ರತಿದಿನ ಸ್ಟೆಪ್ ಬೈ ಸ್ಟೆಪ್ ನೀವು ಈ ಥರ ಪ್ರಿಪೇರ್ ಆಗೋದ್ರಿಂದ, ಓಕೆ, ಅ ಲಿಟಲ್ ಪ್ರೋಗ್ರೆಸ್ ದ್ಯಾಟ್ ಯು ಕ್ಯಾನ್ ಗೆಟ್ ಈಚ್ ಡೇ, ಯು ಕ್ಯಾನ್ ಆ್ಯಡ್ ಇಟ್, ಆ್ಯಡ್ ಆಲ್ ದಿಸ್ ಲಿಟಲ್ ಪ್ರೋಗ್ರೆಸ್ ಟು ಅ ವೆರಿ ಬಿಗ್ ಸಕ್ಸಸ್ ಅಲ್ವಾ. ಸೊ ಈ ಒಂದು ಮೋಟಿವೇಶನಲ್ ಆ್ಯಂಡ್ ಏನು ಹೇಳೋದು ಇಂಪಾರ್ಟೆಂಟ್ ಮೆಸೇಜ್ ಮೂಲಕ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಟುಡೇಸ್ ವಿಡಿಯೋ, ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಲೆಕ್ಚರ್ 2. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವೇನು ಕವರ್ ಮಾಡಿದ್ದೀವಿ, ಸೊ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ಸ್ಟ್ರಕ್ಚರ್, ಫಂಕ್ಷನ್ ಆ್ಯಂಡ್ ಟೈಪ್ಸ್ ಆಫ್ ನ್ಯೂರಾನ್ಸ್. ಹಾಗೆಯೇ ವಿ ಆಲ್ಸೋ ಹ್ಯಾವ್ ಸೀನ್ ಜನರೇಷನ್, ಕಂಡಕ್ಷನ್ ಆ್ಯಂಡ್ ಟ್ರಾನ್ಸ್ಮಿಷನ್ ಆಫ್ ನರ್ವ್ ಇಂಪಲ್ಸ್. ಅಂದರೆ ಹೇಗೆ ಈ ಮೆಸೇಜ್ ಅಂತ ಹೇಳುವಂಥದ್ದು ನರ್ವ್ ಇಂಪಲ್ಸ್ ನ್ಯೂರಾನ್ಸ್ ಅಕ್ರಾಸ್ ಟ್ರಾನ್ಸ್ಪೋರ್ಟ್ ಆಗುವಂಥದ್ದು, ಜನರೇಟ್ ಕಂಡಕ್ಷನ್ ಆಗುವಂಥದ್ದು, ಟ್ರಾನ್ಸ್ಮಿಷನ್ ಆಗುವಂಥದ್ದು ಅಂತ ವಿ ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಇನ್ ದ ಲಾಸ್ಟ್ ಕ್ಲಾಸ್. ಓಕೆ, ಸೊ ಇವತ್ತು ನಾವು ಏನನ್ನು ನೋಡ್ಲಿಕ್ಕಿದ್ದೀವಿ, ಸೊ ಟುಡೇ ವಿ ವಿಲ್ ಬಿ ಸ್ಟಡಿಯಿಂಗ್ ಅಬೌಟ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಓಕೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂಡರ್ ನಾವು ಬ್ರೈನ್ ಅನ್ನು ನೋಡ್ಲಿಕ್ಕಿದ್ದೀವಿ. ಸೊ ದಿಸ್ ಇಸ್ ವಾಟ್ ವಿ ವಿಲ್ ಬಿ ಕವರಿಂಗ್ ಟುಡೇ. ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂಡರ್ ಎರಡು ಪಾರ್ಟ್ ಬರುತ್ತೆ, ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ಓಕೆ, ಸ್ಪೈನಲ್ ಕಾರ್ಡ್ ಬಗ್ಗೆ NCERT ಅಲ್ಲಿ ಇಲ್ಲ, ಏನೂ ಇಲ್ಲ, ಬಿಕಾಸ್ ದೇ ಹ್ಯಾವ್ ರಿಮೂವ್ಡ್ ಸ್ಪೈನಲ್ ಕಾರ್ಡ್ ಕಾನ್ಸೆಪ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ನ್ಯೂ NCERT. ಮುಂಚೆ ಇತ್ತು ರಿಫ್ಲೆಕ್ಸ್ ಆರ್ಕ್, ರಿಫ್ಲೆಕ್ಸ್ ಆಕ್ಷನ್, ಸೆನ್ಸರಿ ಆರ್ಗನ್ಸ್ ಬಗ್ಗೆ ಎಲ್ಲ NCERTಯಲ್ಲಿ ಇತ್ತು ಮುಂಚೆ, ಆದರೆ ಈಗ ಇಲ್ಲ, ದೇ ಹ್ಯಾವ್ ರಿಮೂವ್ಡ್. ಓಕೆ, ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂಡರ್ ನಾವು ಬರೀ ಬ್ರೈನನ್ನು ಸ್ಟಡಿ ಮಾಡ್ಲಿಕ್ಕಿದ್ದೀವಿ, ನಥಿಂಗ್ ಅಬೌಟ್ ಸ್ಪೈನಲ್ ಕಾರ್ಡ್. ಫೈನ್, ಸೊ ನಿಮಗೆ ಐಡಿಯಾ ಇರ್ಲಿಂತ ನಾನು ಸ್ಪೈನಲ್ ಕಾರ್ಡ್ ಬಗ್ಗೆ ಜಸ್ಟ್ ಅ ಸ್ಟೇಟ್ಮೆಂಟ್ ಹೇಳಲಿಕ್ಕಿರುವಂಥದ್ದು. ಸೊ ಸ್ಪೈನಲ್ ಕಾರ್ಡ್ ಇಸ್ ಅ ಪಾರ್ಟ್ ಆಫ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬಿಕಾಸ್ ಇಟ್ ಇಸ್ ಪ್ರೆಸೆಂಟ್ ಎಟ್ ದ ಸೆಂಟರ್ ಪಾರ್ಟ್ ಆಫ್ ದ ಬಾಡಿ. ಇಲ್ಲಿ ಬ್ರೈನ್, ದಿಸ್ ಇಸ್ ಒನ್ ಪಾರ್ಟ್ ಆಫ್ ಸ್ಪೈನಲ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಇನ್ನೊಂದು ಯಾವುದು? ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡನ್ನು ಕವರ್ ಮಾಡುವಂಥದ್ದು ಯಾರು? ವರ್ಟಿಬ್ರಲ್ ಕಾಲಮ್. ಸೊ ಸ್ಪೈನಲ್ ಕಾರ್ಡ್ನ ಫಂಕ್ಷನ್ ಏನು? ರಿಫ್ಲೆಕ್ಸ್ ಆಕ್ಷನ್. ಓಕೆ, ಒಂದು ಪಾತ್ವೇ ಇದೆ ಕಾಲ್ಡ್ ಅಸ್ ರಿಫ್ಲೆಕ್ಸ್ ಆರ್ಕ್, ಅದರ ಮೂಲಕ ರಿಫ್ಲೆಕ್ಸ್ ಆಕ್ಷನ್ನಿಗೆ ಹೆಲ್ಪ್ ಮಾಡುವಂಥದ್ದು ಸ್ಪೈನಲ್ ಕಾರ್ಡ್. ರಿಫ್ಲೆಕ್ಸ್ ಆಕ್ಷನ್ ಅಂದರೆ ಏನು ಮ್ಯಾಮ್? ಸೊ ಇಮ್ಯಾಜಿನ್ ಮಾಡಿ, ನೀವು ಕಿಚನಲ್ಲಿ ಏನೋ ಯೋಚನೆ ಮಾಡ್ತಾ ಇರ್ತೀರ, ಸಡನ್ನಾಗಿ ಹಾಟ್ ಪ್ಯಾನನ್ನು ಟಚ್ ಮಾಡ್ತೀರ, ಕ್ವಿಕ್ಲಿ ಯು ವಿಲ್ ಬಿ ರಿಮೂವಿಂಗ್ ಯುವರ್ ಹ್ಯಾಂಡ್ ಬ್ಯಾಗ್. ಓಕೆ, ಸೊ ಈ ಕ್ವಿಕ್ ಮೂವ್ಮೆಂಟ್ ಏನಿದೆ, ಇದಕ್ಕೆ ಹೆಲ್ಪ್ ಮಾಡುವಂಥದ್ದು ಯಾರು? ಸ್ಪೈನಲ್ ಕಾರ್ಡ್ ವಿತ್ ದ ಹೆಲ್ಪ್ ಆಫ್ ರಿಫ್ಲೆಕ್ಸ್ ಆಕ್ಷನ್. ಈ ಆಕ್ಷನ್ ಏನಿದೆ, ವಿಡ್ರಾಯಿಂಗ್ ಹ್ಯಾಂಡ್ ಫಾಸ್ಟ್, ಅದು ರಿಫ್ಲೆಕ್ಸ್ ಆಕ್ಷನ್. ಓಕೆ, ಸೊ ನಮ್ಮ ಈ ಮೆಸೇಜ್ ಏನಿದೆ, ನೀವು ಹಾಟ್ ಪ್ಯಾನನ್ನು ಟಚ್ ಮಾಡುವಾಗ ಹಾಟ್ ಹೇಳೋ ಮೆಸೇಜ್ ಏನಿದೆ, ಅದು ಬ್ರೈನಿಗೆ ಹೋಗುವುದಿಲ್ಲ, ಸ್ಪೈನಲ್ ಕಾರ್ಡಿಗೆ ಹೋಗಿ ಕ್ವಿಕ್ ಆದ ರೆಸ್ಪಾನ್ಸನ್ನು ನೀವು ತೋರಿಸ್ತೀರಿ, ದಟ್ ಈಸ್ ವಿಡ್ರಾಯಿಂಗ್ ಯುವರ್ ಹ್ಯಾಂಡ್ ಬ್ಯಾಗ್. ಸೊ ಈ ಟೈಮಲ್ಲಿ ಹೆಲ್ಪ್ ಆಗುವಂಥ ಸ್ಟ್ರಕ್ಚರ್ ಯಾವುದು? ಸ್ಪೈನಲ್ ಕಾರ್ಡ್. ಆದರೆ ಈ ಮೆಸೇಜ್
ಹಾಟ್ ಪ್ಯಾನ್ ಅನ್ನ ಮುಟ್ಟಿದ್ಯಾ, ನೆಕ್ಸ್ಟ್ ಟೈಮ್ ಮುಟ್ಬೇಡ ಅಂತ ಹೇಳೋ ಈ ಮೆಸೇಜ್ ಬ್ರೈನಿಗೆ ಹೋಗುತ್ತೆ. ಆದರೆ ಆ ಮೊಮೆಂಟಲ್ಲಿ ಹೆಲ್ಪ್ ಮಾಡೋರು ಯಾರು? ಸ್ಪೈನಲ್ ಕಾರ್ಡ್, ದಟ್ ಇಸ್ ರಿಫ್ಲೆಕ್ಸ್ ಆಕ್ಷನ್. ಎನ್ ಸಿ ಆರ್ ಟಿಯಲ್ಲಿ ಇಲ್ಲ, ಆದರೂ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್ ಐ ಎಕ್ಸ್ಪ್ಲೈನ್. ಸ್ಪೈನಲ್ ಕಾರ್ಡ್ ಬಗ್ಗೆ ನೋಡಿ ಆಯಿತು. ನೆಕ್ಸ್ಟ್ ಲೆಟ್ಸ್ ಸ್ಟಡಿ ಅಬೌಟ್ ಬ್ರೈನ್. ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಯಾವುದಂದ್ರೆ ಬ್ರೈನ್. ಓಕೆ, ಸೊ ಬ್ರೈನ್ ಅಂತ ಹೇಳೋದು ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಆಫ್ ದಿ ಬಾಡಿ, ರೈಟ್? ಬ್ರೈನ್ ಇಸ್ ಅ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಆಫ್ ದಿ ಬಾಡಿ. ಏನೇ ಕಮಾಂಡ್ ಅಥವಾ ಏನು ಟು ಹ್ಯಾವ್ ಅ ಕಂಟ್ರೋಲ್ ಓವರ್ ಎನಿ ಪಾರ್ಟ್ ಆಫ್ ದ ಬಾಡಿ, ವಾಟ್ ವಿ ವಾಂಟ್ ಬ್ರೈನ್ ಬೇಕಾಗುವಂಥದ್ದು. ಓಕೆ, ಸೊ ಅದಕ್ಕೆ ಬ್ರೈನ್ ಅನ್ನು ಹೇಳುವಂಥದ್ದು ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಆಫ್ ದಿ ಬಾಡಿ. ಏನೆಲ್ಲ ನಮ್ಮ ಈ ಬ್ರೈನ್ ಕಂಟ್ರೋಲ್ ಮಾಡುತ್ತೆ? ವಾಲಂಟರಿ ಆ್ಯಕ್ಷನ್, ಇನ್ವಾಲಂಟರಿ ಆ್ಯಕ್ಷನ್, ವಾಲಂಟರಿ ಮೂವ್ಮೆಂಟ್ ಇರ್ಬೋದು. ವಾಲಂಟರಿ ಮೂವ್ಮೆಂಟ್ ಅಂದ್ರೆ ಏನು? ವಿಚ್ ಇಸ್ ಇನ್ ಅವರ್ ಕಂಟ್ರೋಲ್. ಹ್ಯಾಂಡ್ ಮೂವ್ಮೆಂಟ್, ಲೆಗ್ ಮೂವ್ಮೆಂಟ್, ಹೆಡ್ ಮೂವ್ಮೆಂಟ್, ಎಲ್ಲ ಥರದ ವಾಲಂಟರಿ ಮೂವ್ಮೆಂಟಿಗೆ ವಾಲಂಟರಿ ಮೂವ್ಮೆಂಟನ್ನು ಕಂಟ್ರೋಲ್ ಮಾಡೋರು ಯಾರು? ಬ್ರೈನ್. ಅದು ಬಿಟ್ಟರೆ ಬ್ಯಾಲೆನ್ಸ್ ಆಫ್ ದಿ ಬಾಡಿ, ಪೋಶ್ಚರ್ ಆಫ್ ದಿ ಬಾಡಿ, ಫಂಕ್ಷನಿಂಗ್ ಆಫ್ ದಿ ವೈಟಲ್ ಇನ್ವಾಲಂಟರಿ ಆರ್ಗನ್ಸ್. ಇನ್ವಾಲಂಟರಿ ಆರ್ಗನ್ಸ್ ಯಾವುದು? ವಿಚ್ ಆರ್ ನಾಟ್ ಇನ್ ಅವರ್ ಕಂಟ್ರೋಲ್. ಹಾರ್ಟ್ ಇರ್ಬೋದು, ಏನು ಇಂಟೆಸ್ಟೈನ್, ಎಕ್ಸ್ಕ್ರಿಟರಿ ಸಿಸ್ಟಮ್, ಸ್ಟೊಮಕ್, ಇದೆಲ್ಲ ವೈಟಲ್ ಇನ್ವಾಲಂಟರಿ ಆರ್ಗನ್ಸ್. ಥರ್ಮೋರೆಗ್ಯುಲೇಷನ್ ಇಸ್ ಆಲ್ಸೋ ದ ಕಂಟ್ರೋಲ್ ಆಫ್ ಅವರ್ ಬ್ರೈನ್. ಥರ್ಮೋರೆಗ್ಯುಲೇಷನ್ ಅಂದ್ರೆ ಏನು? ಬಾಡಿಯ ಟೆಂಪರೇಚರ್, 37 degrees Celsius ಏನಿದೆ ಬಾಡಿ ಟೆಂಪರೇಚರ್, ಸೊ ದಟ್ ಇಸ್ ಆಲ್ಸೋ ಬಿನ್ ಕಂಟ್ರೋಲ್ಡ್ ಬೈ ಅವರ್ ಬ್ರೈನ್. ಅದು ಹೈಪೊಥಾಲಾಮಸ್ ಆಫ್ ದ ಬ್ರೈನ್ ಆಕ್ಚುಲಿ ಕಂಟ್ರೋಲಿಂಗ್ ದಿಸ್. ಹಂಗರ್, ಥರ್ಸ್ಟ್, ಸರ್ಕ್ಯಾಡಿಯನ್ ರಿದಮ್. ಸರ್ಕ್ಯಾಡಿಯನ್ ರಿದಮ್ ಅಂದ್ರೆ ಏನು? ಸೊ ವಿ ಆಲ್ ಹ್ಯಾವ್ ದ ಸರ್ಕ್ಯಾಡಿಯನ್ ರಿದಮ್ ಇನ್ ದ ಬಾಡಿ. ಈ 24 hours ಇನ್ ಸೈಕಲ್ ಏನಿದೆ, ಏನು ಈಗ ಕೆಲವರೆಲ್ಲ ನಾವೇ ಲೈಕ್ ನಾರ್ಮಲಿ ಇಫ್ ಯು ಸಿ ಎಲ್ಲ ಮಕ್ಕಳು ಎಲ್ರಾಮ್ ಇಟ್ಟು ಹೇಳ್ತೀರಾ ಅಲ್ವಾ, ನಾಳೆಯಿಂದ ಎಲ್ರಾಮ್ ಇಡಬೇಡಿ ನೋಡಿ ಏನಾಗುತ್ತೆ ಅಂತ. ಯೂಶುವಲ್ ಆಗಿ ನೀವು ಯಾವ ಟೈಮಿಗೆ ಹೇಳ್ತೀರಾ ಅದೇ ಟೈಮಿಗೆ ನೀವು ನಾಳೆನೂ ಹೇಳ್ತೀರಾ ವಿದೌಟ್ ಅಲಾರ್ಮ್. ಯಾಕಂದ್ರೆ ನಮ್ಮ ಬಾಡಿಯಲ್ಲಿ ಒಂದು ಅಲಾರ್ಮ್ ಇದೆ ಕಾಲ್ಡ್ ಅ ಸರ್ಕ್ಯಾಡಿಯನ್ ರಿದಮ್ ಅಂತ. ಸೊ ಈ ಅಲಾರ್ಮ್ ದೇ ವಿಲ್ ಸೇ, ಸಿ 6 o'clock ನೀನು ಹೇಳ್ತಾ ಇದೆಯಾ ನಿನ್ನೆಯಿಂದ ತುಂಬ ಟೈಮಿಂದ, ಸೊ ದಿಸ್ ಇಸ್ ಯುವರ್ ರಿದಮ್, ಗೆಟ್ ಅಪ್ ಎಟ್ 6 o'clock ಹೇಳ್ತೀರ ನೀವು. 2 hours ಹಸಿವಾಗ್ಲಿಕ್ಕೆ ಶುರು ಆಗುತ್ತೆ, ಬಿಕಾಸ್ ನಮ್ಮ ಬಾಡಿಯ ಈ ಏನು ಕ್ಲಾಕ್ ಏನಿದೆ, ದೇ ನೋ ವಾಟ್ ಯು ಡೂ ಎವ್ರಿ ಡೇ. ಸೊ ಈ ಸೈಕಲ್ ಏನಿದೆ, 24 hours ಆಫ್ ಸೈಕಲ್ ಇನ್ ದ ಬಾಡಿ ಏನಿದೆ, ನಮ್ಮ ಬಾಡಿಯ ಕ್ಲಾಕ್ ಏನಿದೆ, ಈ 24 hours ಕ್ಲಾಕ್, ಇದಕ್ಕೆ ಹೇಳುವಂಥದ್ದು ಸರ್ಕ್ಯಾಡಿಯನ್ ರಿದಮ್ ಅಂತ. ಓಕೆ, ಸೊ ಇದನ್ನು ಸಹ ಕಂಟ್ರೋಲ್ ಮಾಡೋದು ಯಾರು? ಬ್ರೈನ್. 11 o'clockಿಗೆ ನಿದ್ದೆ ಬರುವಂಥದ್ದು, ಏನೇ ಆಗಲಿ 11 o'clockಿಗೆ ಯು ಗೋ ಟು ಸ್ಲೀಪ್. ಸಮ್ ಎವ್ರಿ ಡೇ ನೀವು ಯಾವ ಎಷ್ಟೆಷ್ಟು ಗಂಟೆಗೆ ಮಲಗ್ತೀರಾ, ಲೈಕ್ ಇಫ್ ಯು ಆರ್ ಸ್ಲೀಪಿಂಗ್ ಎಟ್ 10 o'clock ಟುಡೇ ಆಲ್ಸೋ ಯು ವಿಲ್ ಗೆಟ್ ಸ್ಲೀಪ್ ಎಟ್ 10, ನಾಳೆನೂ ಅದೇ, ಇಫ್ ಇನ್ ಕೇಸ್ ಇಫ್ ಯು ಹ್ಯಾವಂಟ್ ಸ್ಲೆಪ್ಟ್ ಆಫ್ಟರ್ನೂನ್, ಅದು ಬೇರೆ ವಿಚಾರ. ಸೊ ಸರ್ಕ್ಯಾಡಿಯನ್ ರಿದಮ್ ಅಂದರೆ ಏನು ಅಂತ ಅರ್ಥ ಅಂತ ತಿಳ್ಕೊಂಡಿದ್ದೇನೆ. ಆಕ್ಟಿವಿಟೀಸ್ ಆಫ್ ದ ಸೆವರಲ್ ಎಂಡೋಕ್ರೈನ್ ಗ್ಲ್ಯಾಂಡ್. ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದ್ರೆ ಏನು? ದ ಗ್ಲ್ಯಾಂಡ್, ದ ಸ್ಟ್ರಕ್ಚರ್ ದಟ್ ಪ್ರೊಡ್ಯೂಸಸ್ ಹಾರ್ಮೋನ್ಸ್, ಅದಕ್ಕೆ ಹೇಳುವಂಥದ್ದು ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ. ನೆಕ್ಸ್ಟ್ ಚಾಪ್ಟರಲ್ಲಿ ವಿ ವಿಲ್ ಬಿ ಸ್ಟಡಿಂಗ್ ವೆರಿ ಮಚ್ ಡೀಟೇಲ್ ಅಬೌಟ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಈಗ ಸಿಂಪಲ್ ಆಗಿ ಅರ್ಥ ಆಗಬೇಕು ಅಂತ ಆದರೆ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದರೆ ದೇ ಆರ್ ನಥಿಂಗ್ ಬಟ್ ದ ಸ್ಟ್ರಕ್ಚರ್, ದ ಆರ್ಗನ್ಸ್ ವಿಚ್ ಪ್ರೊಡ್ಯೂಸಸ್ ಹಾರ್ಮೋನ್ಸ್. ಓಕೆ, ದೇ ಆರ್ ಡಕ್ಟ್ ಲೆಸ್ ಆರ್ಗನ್. ದೇ ಡೈರೆಕ್ಟ್ಲಿ ರಿಲೀಸ್ ದ ಸೆಕ್ರೆಷನ್ ಕಾಲ್ಡ್ ಅಸ್ ಹಾರ್ಮೋನ್ ಇನ್ ಟು ದ ಬ್ಲಡ್ ಸ್ಟ್ರೀಮ್, ಅದಕ್ಕೆ ಹೇಳುವಂಥದ್ದು ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ. ಇದರ ಕಂಟ್ರೋಲ್ ಸಹ ಬ್ರೈನ್. ಹ್ಯೂಮನ್ ಬಿಹೇವಿಯರ್, ಯಾವುದೇ ಥರದ ಬಿಹೇವಿಯರ್ ಇರಲಿ, ಕೆಟ್ಟ ಬಿಹೇವಿಯರಾ, ಒಳ್ಳೆ ಬಿಹೇವಿಯರಾ, ನ್ಯೂಟ್ರಲ್ ಬಿಹೇವಿಯರ್, ಎನಿ ಟೈಪ್ ಆಫ್ ಬಿಹೇವಿಯರ್ ಇಸ್ ಕಂಟ್ರೋಲ್ಡ್ ಬೈ ಬ್ರೈನ್, ನಿಮಗೆ ಗೊತ್ತಿದೆ. ಸೈಟ್ ಆಫ್ ಪ್ರೊಸೆಷನ್ ಆಫ್ ಪ್ರೊಸೆಸಿಂಗ್ ಆಫ್ ವಿಷನ್, ಹಿಯರಿಂಗ್, ಸ್ಪೀಚ್, ಮೆಮೊರಿ, ಎಲ್ಲ ನಮ್ಮ ಏನೇ ಥರದ ಕಂಟ್ರೋಲ್, ಎಮೋಷನಲ್, ಬಿಹೇವಿಯರಲ್, ವಿಷನ್, ಎಲ್ಲ ಥರದ ಕಂಟ್ರೋಲ್ ಇಸ್ ಬಿನ್ ಕಂಟ್ರೋಲ್ಡ್ ಬೈ ಬ್ರೈನ್, ವಿಚ್ ಇಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೊ ಈ ಬ್ರೈನ್ ಅನ್ನು ಪ್ರೊಟೆಕ್ಟ್ ಮಾಡೋ ಅಂತಹ ಸ್ಟ್ರಕ್ಚರ್ ಯಾವುದು? ಮುಂಚಿನ ಚಾಪ್ಟರಲ್ಲಿ, ಪ್ರೀವಿಯಸ್ ಚಾಪ್ಟರಲ್ಲಿ ನೋಡಿದ್ದೀವಿ, ದಟ್ ಇಸ್ ಸ್ಕಲ್. ಓಕೆ, ಸೊ ಬ್ರೈನ್ ಈಸ್ ಬೀಯಿಂಗ್ ಪ್ರೊಟೆಕ್ಟೆಡ್ ಬೈ ಸ್ಕಲ್. ಸ್ಕಲ್ ಅಂತ ಹೇಳೋದು
ಏನು ವೆರಿ ಹಾರ್ಡ್ ಸ್ಟ್ರಕ್ಚರ್ ಅಲ್ವಾ. ಯು ಕ್ಯಾನ್ ಫೀಲ್ ಹೌ ಹಾರ್ಡ್ ಇಟ್ ಇಸ್, ಜಸ್ಟ್ ಬೀಟ್ ಯುವರ್ ಹೆಡ್, ಯು ಗೆಟ್ ಟು ನೋ ಎಷ್ಟು ಹಾರ್ಡ್ ಅಂತ. ಆದರೆ ನಮ್ಮ ಬ್ರೈನ್ ಏನಿದೆ, ದೇ ಆರ್ ವೆರಿ ಸಾಫ್ಟ್. ಸೊ ಈ ಹಾರ್ಡ್ ಸ್ಟ್ರಕ್ಚರ್, ಔಟರ್ ಸ್ಟ್ರಕ್ಚರ್ ಏನಿದೆ ಸ್ಕಲ್, ವೋಂಟ್ ಏ ಹಾರ್ಮ್ ಅವರ್ ಸಾಫ್ಟ್ ಬ್ರೈನ್? ನಮ್ಮ ಸಾಫ್ಟ್ ಬ್ರೈನನ್ನು ಬ್ರೈನಿಗೆ ಹಾರ್ಮ್ ಮಾಡೋದಿಲ್ವಾ ಸ್ಕಲ್? ಮಾಡೋದಿಲ್ಲ, ದೇ ಡೋಂಟ್ ಡೂ. ವೈ? ಬಿಕಾಸ್ ಬಿಟ್ವೀನ್ ದ ಸ್ಕಲ್ ಆ್ಯಂಡ್ ಬ್ರೈನ್ ವಿ ಹ್ಯಾವ್ ಕ್ರೇನಿಯಲ್ ಮೆನಿಂಜಸ್. ಕ್ರೇನಿಯಲ್ ಮೆನಿಂಜಸ್, ಸೊ ಈ ಕ್ರೇನಿಯಲ್ ಮೆನಿಂಜಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ಲೇಯರ್ಸ್ ದಟ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ದ ಬ್ರೈನ್ ಆ್ಯಂಡ್ ಸ್ಕಲ್. ಸೊ ಬೇಸಿಕಲಿ ಈ ಕ್ರೇನಿಯಲ್ ಮೆನಿಂಜಸ್ ದೇ ಆರ್ ಕವರಿಂಗ್ ದ ಬ್ರೈನ್. ಓಕೆ, ಸೊ ಈ ಕ್ರೇನಿಯಲ್ ಮೆನಿಂಜಸ್ ಕನ್ಸಿಸ್ಟ್ಸ್ ಆಫ್ 3 layers. ಅದೇನು 3 layers? ಔಟರ್ ಡ್ಯೂರಾಮೀಟರ್, middle thin layer called arachnoid, and inner pyameter. Okay, so duramater, arachnoid, pyameter, outer duramater, middle arachnoid, inner pyameter. So these are the 3 layers of cranial meninges. Okay, so ee inner pyameter enide, interior most meninges yavdu pyameter, they are directly attached on the brain tissue. Okay, so this is how the brain is not damaged by the skull. Illandre navi tara malguvaga sudden agi tara hit aguvaga brain can get damaged by the skull alva, but it won't happen because of the meninges. Fine, nama brain enide is been connected to spinal cord, ellarigu gottide. So brain has got major 3 regions. Yavudella 3 regions? Forebrain, midbrain, hindbrain. So navu locomotion and movement chapter alli navu when we were studying, namige fore limb hind limb enu anta gottagittu alva. Fore limb is the upper part, upper limbs, hind limb is the lower limbs. ಅದೇ ಥರ ಇಲ್ಲಿ ಫೋರ್ ಬ್ರೈನ್ ಇಸ್ ದ ಅಪ್ಪರ್ ಪಾರ್ಟ್ ಆಫ್ ದ ಬ್ರೈನ್, ಹೈಂಡ್ ಬ್ರೈನ್ ಇಸ್ ದ ಲೋವರ್ ಪಾರ್ಟ್ ಆಫ್ ದ ಬ್ರೈನ್, ಮಿಡಲಲ್ಲಿರುವಂತಹ ಪಾರ್ಟ್ ಆಫ್ ಬ್ರೈನಿಗೆ ಹೇಳುವಂಥದ್ದು ಮಿಡ್ ಬ್ರೈನ್ ಅಂತ. ಸೊ ವಿ ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ 3 major regions ಆಫ್ ದ ಬ್ರೈನ್. ಈಗ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ದ ಬ್ರೈನನ್ನು ಅರ್ಥ ಮಾಡಿಕೊಳ್ಳುವಂತಹ ಸಮಯ. ಸೊ ಲೆಟ್ಸ್ ಸ್ಟಡಿ ಅಬೌಟ್ ಫೋರ್ ಬ್ರೈನ್, ಅಂದರೆ ದ ಅಪ್ಪರ್ ಮೋಸ್ಟ್ ಪಾರ್ಟ್ ಆಫ್ ದ ಬ್ರೈನ್. ಸೊ ಆ್ಯಸ್ ಯು ಕ್ಯಾನ್ ಸಿ, ನಮ್ಮ ಬ್ರೈನ್ ಡಿಸ್ಟ್ರಿಬ್ಯೂಷನ್ ಅನ್ನು ನಾವು ನೋಡುವಾಗ ವಿ ಗೆಟ್ ಟು ಸಿ ದಟ್ ಫೋರ್ ಬ್ರೈನ್ ಇಸ್ ಇನ್ ದ ಮೇಜರ್ ಅಮೌಂಟ್ ಕಂಪೇರ್ ಟು ರೆಸ್ಟ್ ಆಫ್ ದ ಪಾರ್ಟ್. ಓಕೆ, ಸೊ ಫೋರ್ ಬ್ರೈನ್ ಈಸ್ ಫರ್ದರ್ ಬೀಂಗ್ ಡಿವೈಡೆಡ್ ಇನ್ ಟು 3 parts: ಸೆರೆಬ್ರಮ್, ಥಲಾಮಸ್, ಹೈಪೋಥಲಾಮಸ್. ಸೊ ಫಸ್ಟಿಗೆ ನಾವು ಸೆರೆಬ್ರಮ್ ಬಗ್ಗೆ ಅರ್ಥ ಮಾಡಿಕೊಳ್ಳುವ. ಸೆರೆಬ್ರಮ್ ಅಂತ ಹೇಳೋ ಪಾರ್ಟ್ ಆಫ್ ದ ಫೋರ್ ಬ್ರೈನ್ ಏನಿದೆ, they are present at the major place of the brain. So they are major part of the brain. So now illi brain structure nodvaga ee fold igella en ide, so this is nothing but cerebrum. So what you can see is a cerebrum. Okay, so ee namma enu cerebrum, if you try to visualize, we have a cleft, ondu separation ide between two parts of the cerebrum. Okay, there is a separation. Now skull anna open maadi nodovaga, so brain anna navu yavattu, when we see brain internet alla navu brain image nodovaga we get to see something like this alva itara. So there is a cleft, there is a little bit of space, cleft, which is dividing longitudinally. They are dividing the brain longitudinally. So ee cleft ge ee ಈ ಕ್ಲೆಫ್ಟ್ ಏನಿದೆ, ಸೊ ದೇ ಆರ್ ಸಪರೇಟಿಂಗ್ ದ ಬ್ರೈನ್ ಇನ್ ಟು ರೈಟ್ ಆ್ಯಂಡ್ ಲೆಫ್ಟ್ ಸೆರೆಬ್ರಲ್ ಹೆಮಿಸ್ಫಿಯರ್. ಸೊ ಇದು ನನ್ನ ರೈಟ್ ಹ್ಯಾಂಡ್, ಸೊ ರೈಟ್ ಸೆರೆಬ್ರಲ್ ಹೆಮಿಸ್ಫಿಯರ್, ಲೆಫ್ಟ್ ಸೆರೆಬ್ರಲ್ ಹೆಮಿಸ್ಫಿಯರ್.
ಸೊ ಈ ರೈಟ್ ಮತ್ತೆ ಲೆಫ್ಟ್ ಸೆರೆಬ್ರಲ್ ಹೆಮಿಸ್ಫಿಯರ್ ಅನ್ನ ಕನೆಕ್ಟ್ ಮಾಡೋ ಸ್ಟ್ರಕ್ಚರ್ ಏನಿದೆ, ಇಟ್ ಇಸ್ ಅ ಟ್ರ್ಯಾಕ್ಟ್ ಆಫ್ ನರ್ವ್ ಫೈಬರ್ಸ್. ಓಕೆ, ಇಲ್ಲಿರುವಂಥದ್ದು ಇಟ್ ಇಸ್ ಮೇಡ್ ಅಪ್ ಆಫ್ ನರ್ವ್ ಫೈಬರ್ಸ್. ಇದಕ್ಕೆ ಹೇಳುವಂಥದ್ದು ಏನು, ಕಾರ್ಪಸ್ ಕೆಲೋಸಮ್ ಅಂತ. ಕಾರ್ಪಸ್ ಕೆಲೋಸಮ್ ಇಸ್ ನಥಿಂಗ್ ಬಟ್ ಇಟ್ ವಿಲ್ ಬಿ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ಕಮ್ಯುನಿಕೇಶನ್ ಬಿಟ್ವೀನ್ ದ ಟೂ ಹೆಮಿಸ್ಫಿಯರ್ಸ್ ಆಫ್ ದ ಬ್ರೈನ್. ಇದು ಕಾರ್ಪಸ್ ಕೆಲೋಸಮ್ ಅಂತ ಹೇಳೋ ಏನು, ವಿಚ್ ಇಸ್ ಮೇಡ್ ಅಪ್ ಆಫ್ ನರ್ವ್ ಫೈಬರ್ಸ್, ದೇ ಕನೆಕ್ಟ್ ರೈಟ್ ಆ್ಯಂಡ್ ಲೆಫ್ಟ್ ಸೆರೆಬ್ರಲ್ ಹೆಮಿಸ್ಫಿಯರ್ಸ್. ಓಕೆ, ಸೊ ದಟ್ ಈಸ್ ಅಬೌಟ್ ಸೆರೆಬ್ರಮ್, ಸೆರೆಬ್ರಲ್ ಹೆಮಿಸ್ಫಿಯರ್ಸ್, ಕಾರ್ಪಸ್ ಕೆಲೋಸಮ್. They are important for communication between two hemispheres of the brain. Illinda illige information, illinda illige information transport maduvanta structure, corpus callosum. Fine, namma cerebrum na mele there is layers of cells. Okay, there is a layers on the cerebrum, and this layer is called as cerebral cortex. Okay, so ee layers of cells that is present on cerebrum en madutte andre ivugalu they show foldings. Nimige illi foldings kanustha ide alva, these all are folded things. Okay, so ee foldings ge now helovantadu cerebral cortex anta. So cerebral cortex is nothing but the foldings that we get to see on the cerebrum. Okay, fine. So it has been told on the average are the foldings, if we get to see good foldings, like jaasti foldings ide andre jaasti nerve connections ide anta artha, jaasti intelligence, jaasti enu memory intelligence, all are these things related to the more folds on the cerebral cortex. Cerebral cortex jaasti folded agide andre it means nerve and nerve connections ella jaasti, it means the intelligence of that person is more anta. Adre tumba jaasti fold saha irbardu, tumba kammi fold saha irbardu, ondu mattada foldings namige kaanisuk sigidre sikidre cerebral cortex ina foldings jaasti ide anta adre intelligence jaasti anta artha. Okay, reasoning power idella jaasti anta artha. Fine, so namige cerebrum bagge we got some idea. Okay, which is a part of forebrain. Now ee cerebral cortex enide, they contains motor areas, sensory areas, and large regions that are neither clearly sensory nor motor in function. First of all, ee sensory andre eno, motor andre eno, nanu tumba hala chapter alli helide motor andre eno anta. Motor nimbu motor nimige ಆಟ ಸಾಮಾನಲ್ಲಿ ಮೋಟರ್ ಕಾಣಿಸಕ್ ಸಿಗುತ್ತೆ, ವೆಹಿಕಲ್ಸ್ ಅಲ್ಲಿ ಮೋಟರ್ ಕಾಣಿಸಕ್ ಸಿಗುತ್ತೆ ಅಲ್ವಾ. ಮೋಟರ್ನ ಮೀನಿಂಗ್ ಏನು, ಮೋಟರ್ ಅಂದ್ರೆ ಏನು? ಯಾ, ಇಟ್ ಇಸ್ ಅ ಸ್ಟ್ರಕ್ಚರ್ ದ್ಯಾಟ್ ವಿ ಗೆಟ್ ಟು ಸೀನ್ ವೆಹಿಕಲ್ಸ್ ಅಂಡ್ ಆಲ್ ದಿಸ್. ಮೋಟರ್ ಇನ್ ಜನರಲ್ ಮೀನಿಂಗ್ ಅಂದ್ರೆ ಒನ್ ದಟ್ ಶೋ ಆಕ್ಷನ್ ಅಂತ. ಮೋಟರ್ ಇಂದಾಗಿ ನಾವು ಮೂಮೆಂಟ್ ಆಫ್ ವೆಹಿಕಲ್ಸ್ ನೋಡುವಂಥದ್ದು. ಓಕೆ, ಸೊ ಮೋಟರ್ ಫಂಕ್ಷನ್ ವಿಚ್ ಇಸ್ ಡನ್ ಬೈ ಫ್ಯೂ ಟೈಪ್ಸ್ ಆಫ್ ನ್ಯೂರಾನ್ಸ್, ಆ್ಯಂಡ್ ನ್ಯೂರಾನ್ಸ್ ಇರುವಂಥದ್ದು ಬ್ರೈನಲ್ಲಿ ಗೊತ್ತು ನಿಮಗೆ ಅಲ್ವಾ. ವಿ ಕ್ಯಾನ್ ಗೆಟ್ ಟು ಸಿ ನ್ಯೂರಾನ್ಸ್ ಇನ್ ಬ್ರೈನ್. ಸೊ ಮೋಟರ್ ಫಂಕ್ಷನ್ ಅಂದರೆ ಮೋಟರ್ ಏರಿಯಾಸ್ ಅಥವಾ ಸಮಥಿಂಗ್ ರಿಲೇಟೆಡ್ ಮೋಟರ್ ಅಂದರೆ ದೇ ಆರ್ ಇನ್ವಾಲ್ವ್ ಇನ್ ಶೋಯಿಂಗ್ ಅನ್ ಆ್ಯಕ್ಷನ್. ಸೊ ನನ್ನ ಮಸಲ್ ಮೂವ್ಮೆಂಟ್, ವಾಲಂಟರಿ ಮಸಲ್ ಮೂವ್ಮೆಂಟ್, ಇನ್ವಾಲಂಟರಿ ಮಸಲ್ ಮೂವ್ಮೆಂಟ್ ಇರುವಂಥದ್ದು, ಅಥವಾ ಗ್ಲ್ಯಾಂಡಿನ ಫಂಕ್ಷನ್, ಸೊ ಇದೆಲ್ಲ ಮೋಟರ್ ಫಂಕ್ಷನ್ ಆಗಿರುತ್ತೆ. ಸೊ ಎನಿಥಿಂಗ್ ದಟ್ ವಿಲ್ ಶೋ ಅನ್ ಆ್ಯಕ್ಷನ್ is controlled by motor areas, and it is controlled by motor neurons which show motor function. Okay, and yavadella ee motor function, example for motor function yavadu, involuntary or voluntary muscle movement, ee movement of muscles inda we can get to see an action alva. Glandular functioning andre gland en maduvantadu ಹಾರ್ಮೋನ್ಸ್ ಅನ್ನ ಸೆಕ್ರೇಷನ್ಸ್ ಅನ್ನ ಕೊಡುವಂಥದ್ದು, ದಟ್ ಇಸ್ ಅ ಫಂಕ್ಷನ್, ದಟ್ ಇಸ್ ಅ ಕ್ಲಿಯರ್ ವಿಸಿಬಲ್ ಫಂಕ್ಷನ್. ಸೊ ಅಂತಹ ಫಂಕ್ಷನ್ಸ್ ಅನ್ನೆಲ್ಲ ಏನು ಟೇಕ್ ಕೇರ್ ಮಾಡುವಂತಹ ಸ್ಟ್ರಕ್ಚರ್ ಯಾವುದು, ಮೋಟರ್ ಏರಿಯಾಸ್. ಓಕೆ, ಸೊ ಸೆರೆಬ್ರಲ್ ಕಾರ್ಟೆಕ್ಸ್ ಕಂಟೈನ್ ಮೋಟರ್ ಏರಿಯಾಸ್, ದೇ ಆರ್ ಇನ್ವಾಲ್ವ್ ಇನ್ ಶೋಯಿಂಗ್ ದ ಆಕ್ಷನ್ಸ್, ಆ್ಯಂಡ್ ದೇ ಕಂಟೈನ್ ಸೆನ್ಸರಿ ಏರಿಯಾಸ್. ಸೆನ್ಸರಿ, ಸೆನ್ಸ್ ಗೊತ್ತು ನಿಮಗೇನು ಅಂತ,
ಸೆನ್ಸ್ ಇಲ್ವಾ ನಿಮಗೆ ಅಂತ ಕೇಳ್ತಾರೆ ಅಲ್ವಾ. ಸೊ ಸೆನ್ಸರಿ ಈಸ್ ರಿಲೇಟೆಡ್ ಟು ವಾಟ್? ಸೆನ್ಸ್ ಆರ್ಗನ್ಸ್. ಪಂಚೇಂದ್ರಿಯಗಳು, ವಿ ಹ್ಯಾವ್ ಫೈವ್ ಸೆನ್ಸ್ ಆರ್ಗನ್ಸ್ ಅಲ್ವಾ. ಸೊ ಎನಿಥಿಂಗ್ ದ್ಯಾಟ್ ಈಸ್ ಏನೋ ಏನೇ ಪರ್ಸೆಪ್ಷನ್ ನಮಗೆ ಹ್ಯೂಮನ್ಸ್, ವಿ ಗೆಟ್ ಪರ್ಸೆಪ್ಷನ್, ವಿ ಗೆಟ್ ಟು ಸೀ ಥಿಂಗ್ಸ್, ವಿ ಏನೋ ಗೆಟ್ ಟು ಸ್ಮೆಲ್. ಸೊ ಇದೆಲ್ಲ ಆಗುವಂಥದ್ದು ಸೆನ್ಸ್ ಆರ್ಗನ್ಸ್ ಇಂದ. ಸೊ ಥ್ರೂ ಸೆನ್ಸ್ ಆರ್ಗನ್ಸ್ ವಿ ಗೆಟ್ ಟು ಹ್ಯಾವ್ ಅ ಪರ್ಸೆಪ್ಷನ್ ಅಬೌಟ್ ದ ವರ್ಲ್ಡ್. ಸೊ ಈ ಪರ್ಸೆಪ್ಷನ್ ಏನಿದೆ, ಈ ಮೆಸೇಜ್ ಏನಿದೆ, ಈಸ್ ಫಸ್ಟ್ ಟ್ರಾನ್ಸ್ಪೋರ್ಟೆಡ್ ಫ್ರಮ್ ದ ಸೆನ್ಸ್ ಆರ್ಗನ್ಸ್ ಟು ದ ಬ್ರೈನ್. ಸೊ ಸೆನ್ಸರಿ ಏರಿಯಾಸ್ ವಿಲ್ ಬಿ ಕಲೆಕ್ಟಿಂಗ್ ದ ಸೆನ್ಸಸ್ ಫ್ರಮ್ ದ ಸೆನ್ಸ್ ಆರ್ಗನ್ಸ್, ದ ಮೆಸೇಜ್ ಫ್ರಮ್ ದ ಸೆನ್ಸ್ ಆರ್ಗನ್ಸ್. ಸೊ ಸೆರೆಬ್ರಲ್ ಕಾರ್ಟೆಕ್ಸ್ ಅಲ್ಲಿ ವಿ ಗೆಟ್ ಟು ಸಿ ಮೋಟರ್ ಏರಿಯಾಸ್, ಸೆನ್ಸರಿ ಏರಿಯಾಸ್, ಅಂಡ್ ದೇರ್ ಆರ್ ಸಮ್ ರೀಜನ್ಸ್ ಇನ್ ದ ಸೆರೆಬ್ರಲ್ ಕಾರ್ಟೆಕ್ಸ್ ವಿಚ್ ಆರ್ ನೈದರ್ ಸೆನ್ಸರಿ ನಾರ್ ಮೋಟರ್. ಅವುಗಳು ಸೆನ್ಸ್ ಆರ್ಗನ್ಸ್ ಇಂದ ಮೆಸೇಜು ತಗೊಳ್ಳೋದಿಲ್ಲ, ಏನೋ ದೇ ಡೋಂಟ್ ಇವನ್ ಶೋ ಎನಿ ಆಕ್ಷನ್. ಬಟ್ ವಾಟ್ ಈಸ್ ದೇ ಅ ಫಂಕ್ಷನ್, ಲೆಟ್ ಮೀ ಟೆಲ್ ಯು. ಸೊ ಇಂತಹ ರೀಜನ್ ದಟ್ ಇಸ್ ಪ್ರೆಸೆಂಟ್ ಇನ್ ದ ಸೆರೆಬ್ರಲ್ ಕಾರ್ಟೆಕ್ಸ್ ಇಸ್ ಕಾಲ್ಡ್ ಆಸ್ ಅಸೋಸಿಯೇಷನ್ ಏರಿಯಾ. ಸೊ ಅವುಗಳ ಫಂಕ್ಷನ್ ಏನು, ವಿಚ್ ಆರ್ ನೈದರ್ ಕ್ಲಿಯರ್ಲಿ ಸೆನ್ಸರಿ ನಾರ್ ಮೋಟರ್ ಇನ್ ಫಂಕ್ಷನ್. ಸೊ ಅವುಗಳ ಫಂಕ್ಷನ್ ಏನು, ದೇ ಫಂಕ್ಷನ್ ಇಸ್ ಇಂಟರ್ ಸೆನ್ಸರಿ ಅಸೋಸಿಯೇಷನ್. ಅವುಗಳ ಫಂಕ್ಷನ್ ತುಂಬ ಕಾಂಪ್ಲೆಕ್ಸ್ ಆದಂತಹ ಫಂಕ್ಷನ್, ದಟ್ ಇಸ್ ಇಂಟರ್ ಸೆನ್ಸರಿ ಅಸೋಸಿಯೇಷನ್. ದಟ್ ಇಸ್ ಇಂತಹ ಅಸೋಸಿಯೇಷನ್ ಏರಿಯಾಸ್ ದಟ್ ಇಸ್ ಪ್ರೆಸೆಂಟ್ ಇನ್ ದ ಸೆರೆಬ್ರಲ್ ಕಾರ್ಟೆಕ್ಸ್. ಸೊ ದೇ ಆರ್ ಬೋತ್ ಮೋಟರ್ ಆ್ಯಂಡ್ ಸೆನ್ಸರಿ ಸಮ್ಟೈಮ್ಸ್, ಆ್ಯಂಡ್ ಏನು ಇಟ್ ಕ್ಯಾನ್ ಇನ್ಕ್ಲೂಡ್, ಇಟ್ ಕ್ಯಾನ್ ಟ್ರಾನ್ಸ್ಪೋರ್ಟ್ ಆರ್ ಇಟ್ ಕ್ಯಾನ್ ಇನ್ಕ್ಲೂಡ್ ದ ಮೆಸೇಜ್ ದಟ್ ಇಸ್ ಅಸೋಸಿಯೇಟೆಡ್ ಬಿಟ್ವೀನ್ ಟೂ ಸೆನ್ಸ್ ಆರ್ಗನ್ಸ್. ಈಗ ಕೆಲವು ಮೆಸೇಜ್ ಲೈಕ್ ಏನು ಹೇಳುವಂಥದ್ದು, ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ನೀವೊಂದು ಒಳ್ಳೆ ರೆಸ್ಟೋರೆಂಟಿಗೆ ಹೋದ್ರಿ, ಓಕೆ, ಅದು ಒಳ್ಳೆ ರೆಸ್ಟೋರೆಂಟ್ ಅಂತ ನಿಮಗೆ ಯಾಕೆ ಅನ್ನಿಸ್ತಾ ಇದೆ? ಬಿಕಾಸ್ ಯು ಗೆಟ್ ಟು ಹ್ಯಾವ್ ಅ ಗುಡ್ ಸ್ಮೆಲ್, ಯು ಗೆಟ್ ಟು ಸೀ ಗುಡ್ ಆಂಬಿಯನ್ಸ್, ಆ್ಯಂಡ್ ಯು ಗೆಟ್ ಟು ಹ್ಯಾವ್ ಅ ಕೂಲ್ ಏರ್. ಸೊ ಏನಾಯಿತು, ದೇರ್ ಇಸ್ ಕಾಂಬಿನೇಷನ್ ಆಫ್ ತ್ರೀ ಸೆನ್ಸಸ್ ಹ್ಯಾಪನಿಂಗ್. ಸೊ ಇಂತಹ ಮೆಸೇಜನ್ನು ಟೇಕ್ ಕೇರ್ ಮಾಡುವಂಥದ್ದು, ಇಂತಹ ಮೆಸೇಜನ್ನು ಕಲೆಕ್ಟ್ ಮಾಡುವಂತಹ ಏರಿಯಾ ಯಾವುದು ನಮ್ಮ ಬ್ರೈನಲ್ಲಿ, ಅಸೋಸಿಯೇಷನ್ ಏರಿಯಾ. ಅಸೋಸಿಯೇಷನ್ ಅಂದರೆ ಏನು, ಅಸೋಸಿಯೇಷನ್ ಅಂದರೆ ಮೋರ್ ದೆನ್ ಟೂ, ಇಟ್ಸ್ ಅ ಗ್ರೂಪ್. ಅಸೋಸಿಯೇಷನ್ ಅಂದರೆ ಇಟ್ ಇಸ್ ಗ್ರೂಪ್ ಅಲ್ವಾ, ಸಂಘಟನೆ. ಅಸೋಸಿಯೇಷನ್ ಅಂದರೆ ಸಂಘಟನೆಯಲ್ಲಿ ಜಾಸ್ತಿ ಜನ ಇರ್ತಾರೆ. ಸೊ ಇಟ್ ಇಸ್ ಅಸೋಸಿಯೇಷನ್ ಏರಿಯಾ ಇಸ್ ಕನ್ಸರ್ನ್ಡ್ ಅಬೌಟ್ ಮೋರ್ ದೆನ್ ಟೂ ಥಿಂಗ್ಸ್. ಓಕೆ, ದಟ್ ಈಸ್ ವೈ ದೇ ಆರ್ ಇನ್ವಾಲ್ವ್ಡ್ ಇನ್ ಕಾಂಪ್ಲೆಕ್ಸ್ ಫಂಕ್ಷನ್ ಲೈಕ್ ಇಂಟರ್ ಸೆನ್ಸರಿ ಅಸೋಸಿಯೇಷನ್. ಇಂಟರ್ ಅಂದರೆ ಬಿಟ್ವೀನ್, ಬಿಟ್ವೀನ್ ಸೆನ್ಸರಿ ಅಸೋಸಿಯೇಷನ್, ಬಿಟ್ವೀನ್ ಟೂ ಸೆನ್ಸಸ್. ಏನು ಇಂಟರಾಕ್ಷನ್ ಆಫ್ ಟೂ ಸೆನ್ಸಸ್ ಇಂದ ಕಲೆಕ್ಟ್ ಮಾಡಿರುವಂತಹ ಮೆಸೇಜ್. ಮೆಮೊರಿ, ಕಮ್ಯುನಿಕೇಶನ್, ಸೊ ದಿಸ್ ಆಲ್ ಆರ್ ಕನ್ಸರ್ನ್ಡ್ ವಿತ್ ಅಸೋಸಿಯೇಷನ್ ಏರಿಯಾ. ಸೊ ನೀವೊಂದು ಮೆಮೊರಿಯನ್ನು ನೀವು ಇಟ್ಕೊಳ್ತಾ ಇದ್ದೀರಾ ಅಂತಾದರೆ, ಇಫ್ ಯು ವಾಂಟ್ ಟು ಕೀಪ್ ಅ ಮೆಮೊರಿ, ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಏನು ಓದ್ತೀರಾ ಅದರ ಮೆಮೊರಿ ಮೇಲೆ ಇಟ್ಕೊಳ್ಬೇಕು ಅಂತಾದರೆ, ಯು ರೀಡ್ ವಿತ್ ದ ಹೆಲ್ಪ್ ಆಫ್ ಸೆನ್ಸ್ ಆರ್ಗನ್ ಅಲ್ವಾ. ಐಸಿಂದ ನೀವು ಓದ್ತೀರಾ, ಸ್ಕಿನ್ನಿಂದ ನೀವು ಬುಕ್ಕನ್ನು ಟಚ್ ಮಾಡಿರ್ತೀರಾ, ಏನು ಬಾಯಿಂದ ನೀವು ಓದ್ತಾ ಇರ್ತೀರಾ. ಸೊ ಇದರಿಂದಾಗಿ, ಬಿಕಾಸ್ ಆಫ್ ದೀಸ್ ತ್ರೀ ಸೆನ್ಸಸ್, ಯು ಆರ್ ಏಬಲ್ ಟು ಕೀಪ್ ಅ ಬೆಟರ್ ಮೆಮೊರಿ ಆಫ್ ವಾಟ್ ಯು ಹ್ಯಾವ್ ರೆಡ್ ಅಲ್ವಾ. ಅದಕ್ಕೆ ನಾವು ಹೇಳುವಂಥದ್ದು, ವೆನ್ ಯು ಆರ್ ಮೇಕಿಂಗ್ ಗುಡ್ ನೋಟ್ಸ್, ಮೇಕ್ ಶೋರ್ ಇಟ್ ಇಸ್ ಕ್ಲೀನ್, ನೀಟ್, ಮೇಕ್ ಶೋರ್ ಇಟ್ ಇಸ್ ಬ್ಯೂಟಿಫುಲ್, ಮೇಕ್ ಶೋರ್ ನೀವೇನು ಏನು ಕಾಂಪ್ಲೆಕ್ಸ್ ಆಗಿ ಏನೇನೋ ಬರ್ದಿರ್ಲಿಲ್ಲ, ಈಸಿ ಮೇಕ್ ಇಟ್ ಲೈಕ್ ಈಸಿ, ಸೊ ದಟ್ ಆಲ್ ದ ಡಿಫ್ರೆಂಟ್ ಸೆನ್ಸ್ ಆರ್ಗನ್ಸ್ ಕ್ಯಾನ್ ಕಲೆಕ್ಟ್ ಆಲ್ ದ ಮೆಸೇಜ್ ದಟ್ ಇಸ್ ಪ್ರೆಸೆಂಟ್ ಇನ್ ಯುವರ್ ನೋಟ್ಸ್. ಇದರಿಂದಾಗಿ ಯು ಕ್ಯಾನ್ ಕೀಪ್ ಅ ಬೆಟರ್ ಮೆಮೊರಿ. ಓಕೆ, ಸೊ ಐ ಹೋಪ್ ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೇನೆ. ದ ಫಂಕ್ಷನ್ ಆಫ್ ಅಸೋಸಿಯೇಷನ್ ಏರಿಯಾಸ್, ಇಂಟರ್ ಸೆನ್ಸರಿ ಅಸೋಸಿಯೇಷನ್, ಮೆಮೊರಿ ಆ್ಯಂಡ್ ಕಮ್ಯುನಿಕೇಷನ್. ಓಕೆ, ಈವನ್ ಕಮ್ಯುನಿಕೇಷನ್ ಇಸ್ ಆಲ್ಸೋ ರಿಲೇಟೆಡ್ ಟು ಮೋರ್ ದೆನ್ ಟೂ ತ್ರೀ ಥಿಂಗ್ಸ್. ಕಮ್ಯುನಿಕೇಷನ್ ಅಂದರೆ ಬರೀ ಮಾತಲ್ಲ, ಕಮ್ಯುನಿಕೇಷನ್ ಇಸ್ ರಿಲೇಟೆಡ್ ಟು ಐ ಕಾಂಟ್ಯಾಕ್ಟ್, ಮಾತು, ಸ್ಕಿನ್ ಸ್ಕಿನ್ ಅಲ್ವಾ. ಫೈನ್, ಸೊ ಸೆರೆಬ್ರಮ್ ಬಗ್ಗೆ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೇನೆ. ಸೆರೆಬ್ರಲ್ ಕಾರ್ಟೆಕ್ಸ್ ಏನು, ಏನು ಸೆರೆಬ್ರಲ್ ಕಾರ್ಟೆಕ್ಸ್, ಸೆರೆಬ್ರಲ್ ಹೆಮಿಸ್ಫಿಯರ್, ಕಾರ್ಪಸ್ ಕೆಲೋಸಮ್ನ ಫಂಕ್ಷನ್, ಕಾರ್ಪಸ್ ಕೆಲೋಸಮ್ ಎಲ್ಲಿರುವಂಥದ್ದು ಅಲ್ವಾ. ಓಕೆ, ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಸೆರೆಬ್ರಲ್ ಕಾರ್ಟೆಕ್ಸ್ ಇನ್ ಲಿಟಲ್ ಬಿಟ್ ಡೀಟೇಲ್. ಸೊ ಈ ಸೆರೆಬ್ರಲ್ ಕಾರ್ಟೆಕ್ಸ್ ಏನಿದೆ, ಏನು ಫೋಲ್ಡಿಂಗ್ಸ್ ಕಾಣಿಸ್ತಾ ಇದೆ ನಿಮಗೆ, ಓಕೆ, ಸೊ ದೇ ಆರ್
called as gray matter. How do? So cerebral cortex, which is a part of cerebral hemisphere. Cerebral cortex and reno foldings, alva. So if foldings na color any day, they appear little gray in color. Adike, they are called as gray matter. That's why it is called as gray matter. Okay? Because they are grayish in appearance. If foldings any day, cerebral cortex. So cerebral cortex is also called as gray matter. Yake, why do they appear gray in color? Yakandre, here we get to see lot of cell bodies of neurons. Neurons in a cell body is highly concentrated. That is why they appear gray in color. Okay. So, e cerebral cortex any day, that is the gray matter. Yaki idike hesru cortex anta? Because nimige cortex medulla concept gottalva. Most of our organs have got cortex part, medulla part. Cortex andre outer, medulla andre inner. Okay. So, e cortex, cerebral cortex any day, that is gray matter any day, they are outer part of our cerebrum. They are outer part of our cerebral hemispheres. That is why we get to see this foldings. Either inside we can't get to see because it is inside is present inside. Alva, inner part is present inside. Outer is visible. Alva? Fine. So, illige we have understood about gray matter. Yaki cerebral cortex is also called as gray matter anta. Function enu gray matter anta. Students, gray matter matters. Gray matter matters a lot. Yaki gray matter matters a lot because they are concerned with lot of function related to memory, intelligence, you know, emotion, behavior. So they are concerned with many things. So that is why gray matter matters. Adike, e gray matter in the cerebral cortex anide. So more is the cerebral cortex, that is more is the folding, more is a person is intelligent. Our decision making irbodu, perception irbodu, idella function of the, you know, cerebral cortex. So adike nan helidu aga jaasti folding ide andre jaasti cerebral cortex ide andre jaasti gray matter ide antartha. And gray matter matters a lot yake, because they are concerned with the perception, decision making, all these things. Now coming to innondu part nimige illi nodabodu, that is white matter. Yakappa ee hesru white matter? Because they appear white in color. Why they appear white in color? Because they have got lot of myelinated nerve fibers. So ee neurons ina head irodella illi axon ella irodu illi ee tara. Okay, so myelinated nerve fibers, myelin sheath. Now yelli, where do we get to see myelin sheath? On the axon, alva. So axon part alla irodu elli white matter alli. So myelinated nerve fibers are more in amount in the white matter. Okay, ee white matter, they are present in inner part of cerebral hemisphere. White matter na function enu ma'am? They are involved in communication between the gray matters. So they are important for the communication between the gray matters, between the gray matters, between the gray matter, and between the gray matter and rest of the body. So e gray matter na message anna athwa communication anna eno bere rest of the body ge koduvantaha kelasa yardu namma white matter idu. And it is understood yavattu message cell body in the axon ge hogi next part of neuron, next neuron ge hoguvantad alva. So myelinated nerve fibers is important for the transport of the message, alva. That is, axon is important for the transportation of message from the cell body to next neuron, alva. So white matter na function innu, they are important for the communication between the gray matter and rest of the body, or between the gray matter to the next gray matter. Simple. So function of white matter, gray matter NCERT alli illa. ನಾನು ನಿಮಗೆ ಇನ್ಫಾರ್ಮೇಷನ್ ನ ಕೊಟ್ಟಿರುವಂಥದ್ದು, ಅದಕ್ಕೆ ನಾನೇನು ಬರೀಲಿಕ್ಕೆ ಹೋಗಲಿಲ್ಲ ಇದ್ರ ಬಗ್ಗೆ. ಫೈನ್. ಸೊ ವಿ ಆರ್ ಡನ್ ವಿತ್ ಸೆರೆಬ್ರಮ್. ನೆಕ್ಸ್ಟ್, ಸೊ ಫಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಫೋರ್ ಬ್ರೈನ್ ಸೆರೆಬ್ರಮ್ ಮುಗೀತು. ನಾವು ಕಮಿಂಗ್ ಟು ಥೆಲಾಮಸ್.
ಸೊ ಥಲಾಮಸ್ ಅಂತ ಹೇಳೋದು ಯು ಕ್ಯಾನ್ ಗೆಟ್ ಟು ಸಿ ಹಿಯರ್, ಇದು ನಮ್ಮ ಸೆರೆಬ್ರಮ್ ಆದರೆ ಜಾಸ್ತಿ ರೀಜನ್ ಆಫ್ ಫೋರ್ ಬ್ರೈನ್ ಇಸ್ ನಥಿಂಗ್ ಬಟ್ ಸೆರೆಬ್ರಮ್. ಓಕೆ, ನೆಕ್ಸ್ಟ್ ಪಾರ್ಟ್ ಆಫ್ ಸೆರೆಬ್ರಮ್ ಇಸ್ ಥಲಾಮಸ್, ಸಣ್ಣ ಪಾರ್ಟ್. ಓಕೆ, ಸೊ ಥಲಾಮಸ್ ಏನಿದೆ, ದೇ ಆರ್ ಮೇಜರ್ ಕೋಆರ್ಡಿನೇಟಿಂಗ್ ಸೆಂಟರ್ ಫಾರ್ ಸೆನ್ಸರಿ ಆ್ಯಂಡ್ ಮೋಟರ್ ಸಿಗ್ನಲಿಂಗ್. ಈಗ ಸೆನ್ಸರಿ ಮತ್ತು ಮೋಟರ್ನ ಮೀನಿಂಗ್ ನಿಮಗೆ ಆಲ್ರೆಡಿ ಗೊತ್ತಿದೆ, ಸೊ ನೋ ಪ್ರಾಬ್ಲಮ್ ಅಲ್ವಾ. ಯು ನೋ ವಾಟ್ ಇಸ್ ದ ಮೀನಿಂಗ್ ಆಫ್ ಸೆನ್ಸರಿ ಆ್ಯಂಡ್ ಮೋಟರ್, ಸೊ ನಾನೇನು ಹೇಳಬೇಕಾಗಿಲ್ಲ ಅದರ ಬಗ್ಗೆ ಅವಶ್ಯಕತೆ ಇಲ್ಲ. ಸೊ ದ ಫಂಕ್ಷನ್ ಆಫ್ ಥಲಾಮಸಸ್ ಮೋಟರ್ ಆ್ಯಂಡ್ ಸೆನ್ಸರಿ ಸಿಗ್ನಲನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು. ಇಟ್ ಇಸ್ ಕೋಆರ್ಡಿನೇಟಿಂಗ್ ಸೆಂಟರ್, ಕೋಆರ್ಡಿನೇಟ್ ಮಾಡುವಂತಹ ಸೆಂಟರ್ ಯಾವುದು, ಥಲಾಮಸ್, ದಟ್ ವಿಲ್ ಬಿ ಕೋಆರ್ಡಿನೇಟಿಂಗ್ ದ ಮೋಟರ್ ಆ್ಯಂಡ್ ಸೆನ್ಸರಿ ಸಿಗ್ನಲಿಂಗ್. ಸೆನ್ಸ್ ಆರ್ಗನ್ಸ್ ಇಂದ ಮೆಸೇಜ್ ತಗೊಳ್ಳುವಂಥದ್ದು, ಏನು ಸೆನ್ಸ್ ಆರ್ಗನ್ಸ್ ಮುಖಾಂತರ ಅಥವಾ ಬೇರೆ ಆರ್ಗನ್ಸ್ ಮುಖಾಂತರ ಆಕ್ಟ್ ಅನ್ನು ಮಾಡುವಂಥದ್ದು ಇಸ್ ದ ಫಂಕ್ಷನ್. ಈ ಫಂಕ್ಷನ್ ಅನ್ನು ಕೋಆರ್ಡಿನೇಟ್ ಮಾಡುವಂಥ ಫಂಕ್ಷನ್ ಥಲಾಮಸ್. ಅದು ನೆಕ್ಸ್ಟ್ ಪಾರ್ಟ್ ಆಫ್ ದ ಫೋರ್ ಬ್ರೈನ್ ಯಾವುದಂದ್ರೆ ಹೈಪೋ ಥಲಾಮಸ್. ಹೈಪೋ ಅಂದ್ರೇನು, ಕೆಳಗಡೆ, ಕಮ್ಮಿ, ಕೆಳಗಡೆ, ಇದೆಲ್ಲ ಏನಾದರ್ ಆರ್ ಡಿಫ್ರೆಂಟ್ ಮೀನಿಂಗ್ಸ್ ಆಫ್ ಹೈಪೋ. ಸೊ ಹೈಪೋ ಥಲಾಮಸ್ ಅಂದರೆ ಥಲಾಮಸ್ಸಿನ ಕೆಳಗಡೆ ಇರುವಂತಹ ಸ್ಟ್ರಕ್ಚರೇ ಹೈಪೋ ಥಲಾಮಸ್. ಸೊ ದಿಸ್ ಇಸ್ ಹೈಪೋ ಥಲಾಮಸ್, ಇದು ಥಲಾಮಸ್, ಇದು ಥಲಾಮಸ್, ಇದು ಹೈಪೋ ಥಲಾಮಸ್. ಸೊ ಹೈಪೋ ಥಲಾಮಸ್ ಈ ಆರ್ಗನಲ್ಲಿ ವಿ ಗೆಟ್ ಟು ಸಿ ನ್ಯೂರೋಸೆಕ್ರಿಟರಿ ಸೆಲ್ಸ್. ನ್ಯೂರೋಸೆಕ್ರಿಟರಿ ಸೆಲ್ಸ್ ಹೈಪೋ ಥಲಾಮಸ್ ಅಲ್ಲಿ ನ್ಯೂರೋಸೆಕ್ರಿಟರಿ ಸೆಲ್ಸ್ ಇದೆ. ನ್ಯೂರೋಸೆಕ್ರಿಟರಿ, ದ ಸೆಲ್ ಇಟ್ ಸೆಲ್ಫ್ ಸೇಸ್ ಹೂ ಅಮ್ ಐ, ಐ ಆಮ್ ಅ ನ್ಯೂರೋಸೆಕ್ರಿಟರಿ, ಐ ಸೆಕ್ರೀಟ್ ಸಮಥಿಂಗ್, ವಾಟ್ ಡು ಐ ಸೆಕ್ರೀಟ್, ಐ ಸೆಕ್ರೀಟ್ ಹೈಪೋಥಲಾಮಿಕ್ ಹಾರ್ಮೋನ್ಸ್. ಸೊ ನ್ಯೂರೋಸೆಕ್ರಿಟರಿ ಸೆಲ್ಸ್ ಏನಿರುತ್ತೆ ಹೈಪೋಥಲಾಮಸ್ ಅಲ್ಲಿ, ದೇ ಪ್ರೊಡ್ಯೂಸ್ ಹಾರ್ಮೋನ್ಸ್. ಅರೆ ಮ್ಯಾಮ್, ಹಾಗಾದ್ರೆ ಹೈಪೋಥಲಾಮಸ್ ಎಂಡೋಕ್ರೈನ್ ಗ್ಲ್ಯಾಂಡಾ? ಹೌದು, ಹೈಪೋಥಲಾಮಸ್ ಇಸ್ ಕಾಲ್ಡ್ ಆಸ್ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್. ಯಾಕಂದ್ರೆ ದಿಸ್ ಇಸ್ ದ ಗ್ಲ್ಯಾಂಡ್ ದಟ್ ವಿಲ್ ಬಿ ಕಂಟ್ರೋಲಿಂಗ್ ಅದರ್ ಗ್ಲ್ಯಾಂಡ್ ಆಸ್ ವೆಲ್ ಥ್ರೂ ದೇಯರ್ ಹಾರ್ಮೋನ್ಸ್. ಸೊ ಹೈಪೋಥಲಾಮಸ್ ಹೇಳೋದು ಎಂಡೋಕ್ರೈನ್ ಗ್ಲ್ಯಾಂಡ್, ಆ್ಯಂಡ್ ದಟ್ಸ್ ವೈ ದೇ ಪ್ರೊಡ್ಯೂಸ್ ಹಾರ್ಮೋನ್ಸ್. ಆಯ್ತಾ, ಈ ಹೈಪೋಥಲಾಮಸ್ ಅದು ಬೇರೆ ಬೇರೆ ಫಂಕ್ಷನ್ ಸಹ ಇದೆ. ಹೈಪೋಥಲಾಮಸ್ ಇದು ಜಸ್ಟ್ ಪ್ರೊಡ್ಯೂಸ್ ಪ್ರೊಡಕ್ಷನ್ ಆಫ್ ಹಾರ್ಮೋನ್ಸ್ ಅಲ್ಲ. ಸೊ ದೇ ಲೈ ಎಟ್ ದ ಬೇಸ್ ಆಫ್ ದ ಥಲಾಮಸ್, ವಿ ಆಲ್ರೆಡಿ ನೋ ಅಬೌಟ್ ಇಟ್. ಹ್ಯಾಸ್ ವೇರಿಯಸ್ ಸೆಂಟರ್ಸ್ ಫಾರ್ ಕಂಟ್ರೋಲಿಂಗ್ ಬಾಡಿ ಟೆಂಪರೇಚರ್. ಹೈಪೋಥಲಾಮಸ್ಗೆ ಥರ್ಮೋಸ್ಟಾಟ್ ಅಂತ ಕರೀತಾರೆ. ಹೈಪೋಥಲಾಮಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಥರ್ಮೋಸ್ಟಾಟ್. ಯಾಕಂದರೆ ದೇ ಕಂಟ್ರೋಲ್ ದ ಬಾಡಿ ಟೆಂಪರೇಚರ್. ನಮಗೆ ಫೀವರ್ ಆಗುವಾಗ ನಮ್ಮ ಬಾಡಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಥ್ಯಾಂಕ್ಸ್ ಟು ಹೈಪೋಥಲಾಮಸ್. ನಾರ್ಮಲ್ ಟೆಂಪರೇಚರ್ ನಮ್ಮದು ಬಾಡಿ ಏನಿದೆ 37 degrees, ಅದು ಸಹ ಕಂಟ್ರೋಲ್ಡ್ ಬೈ ಹೈಪೋಥಲಾಮಸ್. ಸೊ ದೇ ಆರ್ ಕಾಲ್ಡ್ ಆಸ್ ಥರ್ಮೋಸ್ಟಾಟ್ ಬಿಕಾಸ್ ದೇ ಕಂಟ್ರೋಲ್ ಅವರ್ ಬಾಡಿ ಟೆಂಪರೇಚರ್. ದೇ ಆಲ್ಸೋ ಕಾಸ್ ಫಾರ್ ಅರ್ಜ್ ಫಾರ್ ಈಟಿಂಗ್, ಡ್ರಿಂಕಿಂಗ್, ಇದೆಲ್ಲ ಫಂಕ್ಷನ್ ಆಫ್ ಹೈಪೋಥಲಾಮಸ್. ಓಕೆ, ರೆಸ್ಪಾನ್ಸ್ ಫಾರ್ ಆಲ್ ಫ್ಯಾಕ್ಷನ್, ಏನು ಸ್ಮೆಲ್ಲಿಗೆ ಏನು ವಿ ರೆಸ್ಪಾಂಡ್ ನೋ, ದಟ್ ಈಸ್ ಆಲ್ಸೋ ಬಿಕಾಸ್ ಆಫ್ ಹೈಪೋಥಲಾಮಸ್. ದ ಸೆಕ್ರೆಟ್ ಹಾರ್ಮೋನ್ಸ್ ಯು ಆಲ್ರೆಡಿ ನೋ. ಸೊ ಇದೆಲ್ಲ ಫಂಕ್ಷನ್ ಆಫ್ ಹೈಪೋಥಲಾಮಸ್. ಸೊ ವಿ ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಫೋರ್ ಬ್ರೈನ್, ಸೆರೆಬ್ರಮ್, ಥಲಾಮಸ್, ಹೈಪೋಥಲಾಮಸ್. ಇನ್ನೊಂದು ಸ್ಟ್ರಕ್ಚರ್ ಇದೆ ನಮ್ಮ ಬ್ರೈನಲ್ಲಿ, ಕಾಲ್ಡ್ ಆಸ್ ಲಿಂಬಿಕ್ ಸಿಸ್ಟಮ್, ಆಲ್ಸೋ ಕಾಲ್ಡ್ ಆಸ್ ಲಿಂಬಿಕ್ ಲೋಬ್. ಓಕೆ, ಸೊ ಇದನ್ನು ನಾವು ಡೈರೆಕ್ಟಾಗಿ ಫೋರ್ ಬ್ರೈನ್ ಅಂಡರ್ ಕೊಡೋದಿಲ್ಲ, ದೇ ಇನ್ಕ್ಲೂಡ್ ಫ್ಯೂ ಸ್ಟ್ರಕ್ಚರ್ಸ್. ಓಕೆ, ಸೊ ದೇ ಇನ್ಕ್ಲೂಡ್ ಹೈಪೋಥಲಾಮಸ್, ದಟ್ ಇಸ್ ಇನ್ನರ್ ಪಾರ್ಟ್ ಆಫ್ ದ ಸೆರೆಬ್ರಲ್ ಹೆಮಿಸ್ಫಿಯರ್. ದೇ ಇನ್ಕ್ಲೂಡ್ ಹೈಪೋಥಲಾಮಸ್ ಆ್ಯಂಡ್ ದೇ ಆಲ್ಸೋ ಇನ್ಕ್ಲೂಡ್ ಹಿಪ್ಪೋಕ್ಯಾಂಪಸ್ ಆ್ಯಂಡ್ ಅಮೈಗ್ಡೆಲಾ ಅಂತ ಹೇಳು ಎರಡು ಎಕ್ಸ್ಟ್ರಾ ಆರ್ಗನನ್ನು ದೇ ಇನ್ಕ್ಲೂಡ್. ಸೊ ನೀವಿಲ್ಲಿ ಇಮೇಜ್ ನೋಡಿದ್ರೆ ಬ್ರೈನ್ ಇದು, ಯು ನೋ ಹೈಪೋಥಲಾಮಸ್ ಇಲ್ಲಿದೆ ನೋಡಿ, ಇದು ಹೈಪೋಥಲಾಮಸ್ ಇಲ್ಲಿ ಚಿಕ್ಕ ಸ್ಟ್ರಕ್ಚರ್. ಇದರ ಜೊತೆ ಇದು ಇನ್ನರ್ ಪಾರ್ಟ್ ಆಫ್ ದ ಸೆರೆಬ್ರಮ್ ಆಲ್ಸೋ ದೇ ಇನ್ಕ್ಲೂಡ್, ಸೆರೆಬ್ರಲ್ ಹೆಮಿಸ್ಫಿಯರ್ ದೇ ಇನ್ಕ್ಲೂಡ್, ಹೈಪೋಥಲಾಮಸ್ ಆಲ್ಸೋ ದೇ ಇನ್ಕ್ಲೂಡ್ ಲಿಂಬಿಕ್ ಸಿಸ್ಟಮ್. ಅದರ ಜೊತೆ ಅಮೈಗ್ಡೆಲಾ ಹಿಪ್ಪೋಕ್ಯಾಂಪಸ್, ಸೊ ದೇ ಆಲ್ಸೋ ಇನ್ಕ್ಲೂಡ್ ದೀಸ್ ಸ್ಮಾಲ್ ಸ್ಟ್ರಕ್ಚರ್. ಓಕೆ, ಯಾವುದು ಲಿಂಬಿಕ್ ಸಿಸ್ಟಮ್. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಅಮೈಗ್ಡೆಲಾ. ಅಮೈಗ್ಡೆಲಾ ಈಸ್ ಇಂಪಾರ್ಟೆಂಟ್ ಫಾರ್ ಎಮೋಷನ್. ಓಕೆ,
ಎಮೋಷನ್ ರಿಲೇಟೆಡ್ ಎಲ್ಲ ಫಂಕ್ಷನ್ ಅನ್ನ ನೋಡ್ಕೊಳ್ಳೋದು ಅಮೈಗ್ಡಲ್ಲ. ಡಿಸಿಷನ್ ಮೇಕಿಂಗ್, ಎಮೋಷನ್ ರಿಲೇಟೆಡ್ ಡಿಸಿಷನ್ ಮೇಕಿಂಗ್ ಇರ್ಬೋದು ಅಥವಾ ಮೆಮೋರಿ, ಇದೆಲ್ಲ ನೋಡ್ಕೊಳ್ಳುವಂಥದ್ದು ಯಾರು? ಅಮೈಗ್ಡಲ್ಲ. ಹಿಪೋಕ್ಯಾಂಪಸ್ ಇಸ್ ಇನ್ವಾಲ್ವ್ಡ್ ಇನ್ ದ ಲಾಂಗ್ ಟರ್ಮ್ ಮೆಮೋರಿ. ಆಲ್ಸೋ ಹಿಪೋಕ್ಯಾಂಪಸ್ ಮೇಕ್ ಶೋರ್ ಯು ಆರ್ ರೆಸಿಸ್ಟೆಂಟ್ ಟು ಫಾರ್ ಗೆಟಿಂಗ್ ದ ಮೆಮೋರಿ. ಓಕೆ, ಸೊ ಅದು ಫಂಕ್ಷನ್ ಆಫ್ ಹಿಪೋಕ್ಯಾಂಪಸ್. ಒನ್ಸ್ ಅಗೇನ್, ಎನ್ ಸಿ ಆರ್ ಟಿಲಿ ಫಂಕ್ಷನ್ ಇಲ್ಲ, ಜಸ್ಟ್ ನಾನು ನಿಮಗೆ ಹೇಳ್ತಾ ಇರೋವಂಥದ್ದು ಇಫ್ ಯು ವಾಂಟ್ ಅಬೌಟ್ ಅಮೆಗ್ಡಲ ಆ್ಯಂಡ್ ಹಿಪೋಕ್ಯಾಂಪಸ್. ಫೈನ್, ಸೊ ಲಿಂಬಿಕ್ ಸಿಸ್ಟಮ್ ವಿಲ್ ಇನ್ಕ್ಲೂಡ್ ಹೈಪೋಥಲಾಮಸ್, ಇನ್ನರ್ ಪಾರ್ಟ್ ಆಫ್ ದ ಸೆರೆಬ್ರಲ್ ಹೆಮಿಸ್ಫಿಯರ್, ಅಮೆಗ್ಡಲ, ಹಿಪೋಕ್ಯಾಂಪಸ್. ಫಂಕ್ಷನ್ ಸಹ ನಮಗೆ ಗೊತ್ತಾಯಿತು, ಹಿಪೋಕ್ಯಾಂಪಸ್ ಮತ್ತು ಅಮೆಗ್ಡಲ ಅದು. ಸೊ ನೌ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಎಂಟೈರ್ ಫಂಕ್ಷನ್ ಆಫ್ ಲಿಂಬಿಕ್ ಸಿಸ್ಟಮ್. ಅದು ಯಾವುದು? ವಾಟ್ ಇಸ್ ದ ಫಂಕ್ಷನ್ ಆಫ್ ಲಿಂಬಿಕ್ ಸಿಸ್ಟಮ್? So they are we can say that their function is the function will include all these parts function. So function of limbic system idu expression of emotional reaction, that is the function of amygdala alwa. Emotional reaction alli yavudella barutte? Excitement, pleasure, rage, kopa, bhaya, motivation, ಆಲ್ಸೋ ರೆಗ್ಯುಲೇಷನ್ ಆಫ್ ಸೆಕ್ಷುವಲ್ ಬಿಹೇವಿಯರ್. ಸೊ ಇದೆಲ್ಲ ಫಂಕ್ಷನ್ ಆಫ್ ಲಿಂಬಿಕ್ ಸಿಸ್ಟಮ್, ಲಿಂಬಿಕ್ ಲೋಬ್. ಓಕೆ, ಸೊ ಇಲ್ಲಿಗೆ ವಿ ಆರ್ ಡನ್ ಆ್ಯಂಡ್ ಡಸ್ಟೆಡ್ ವಿತ್ ಫೋರ್ ಬ್ರೈನ್. ನೌ ಕಮಿಂಗ್ ಟು ಮಿಡ್ ಬ್ರೈನ್. ಸೆಕೆಂಡ್ ಪಾರ್ಟ್ ಆಫ್ ಬ್ರೈನ್ ಏನು? ಮಿಡ್ ಬ್ರೈನ್. ಸೊ ಮಿಡ್ ಬ್ರೈನ್ ಎಲ್ಲಿರುವಂಥದ್ದು? ದೇ ಆರ್ ಪ್ರೆಸೆಂಟ್ ಬಿಟ್ವೀನ್ ದ ಹೈಪೋಥಲಾಮಸ್ ಆರ್ ಥಲಾಮಸ್, ಬಿಟ್ವೀನ್ ದಿಸ್ ಆ್ಯಂಡ್ ಹೈಂಡ್ ಬ್ರೈನ್. ಬಿಟ್ವೀನ್ ಫೋರ್ ಬ್ರೈನ್ ಮತ್ತು ಹೈಂಡ್ ಬ್ರೈನ್ ಇರುವಂಥದ್ದು ಯಾವುದು? ಮಿಡ್ ಬ್ರೈನ್. ಸ್ಪೆಸಿಫಿಕ್ ಆಗಿ ಬಿಟ್ವೀನ್ ದ ಥಲಾಮಸ್ ಹೈಪೋಥಲಾಮಸ್ ರೀಜನ್ ಆಫ್ ದ ಫೋರ್ ಬ್ರೈನ್ ಆ್ಯಂಡ್ ಪಾನ್ಸ್ ರೀಜನ್ ಆಫ್ ಹೈಂಡ್ ಬ್ರೈನ್ ಇರುವಂಥದ್ದೇ ಮಿಡ್ ಬ್ರೈನ್. ಓಕೆ, ಇದು ಮಿಡ್ ಬ್ರೈನ್. ಫೈನ್, ಸೊ ಒಂದು ಕೆನಲ್, ನಿಮಗೆ ಕೆನಲ್ನ ಮೀನಿಂಗ್ ಗೊತ್ತಲ್ವಾ? ಒಂದು ಸ್ಟ್ರಕ್ಚರ್, ಒಂದು ಏನು ಪೈಪ್ ಥರದ ಒಂದು ಸ್ಪೇಸ್ ಥರದ ಒಂದು ಇದು ಹೋಗುತ್ತೆ, ಕೆನಲ್ ಹೋಗುತ್ತೆ ಇನ್ಸೈಡ್ ದ ಫೋರ್ ಬ್ರೈನ್ through the fore brain, and this canal is called as aqueduct, cerebral aqueduct. Okay, cerebral aqueduct andre it is a canal that will be passing through the midbrain. Yen irutte ee canal alli? This canal is filled with the cerebrospinal fluid, SCF. They are filled with the cerebrospinal fluid. Okay, ಯಾವುದು? ಈ ಕ್ಯಾನಲ್. ಆ್ಯಂಡ್ ದೇ ವಿಲ್ ಬಿ ಕನೆಕ್ಟಿಂಗ್ ದ ಡಿಫ್ರೆಂಟ್ ವೆಂಟ್ರಿಕಲ್ಸ್ ಆಫ್ ದ ಬ್ರೈನ್. ಸೊ ಯಾ, ಸೊ ಡಾರ್ಸಲ್ ಪೋರ್ಷನ್ ಆಫ್ ದ ಮಿಡ್ ಬ್ರೈನ್ ವಿಲ್ ಬಿ ಕನ್ಸಿಸ್ಟಿಂಗ್ ಆಫ್ ದ ಫೋರ್ ಲೋಬ್ಸ್. ಸೊ ಡಾರ್ಸಲ್ ವೆಂಟ್ರಲ್ ಮೀನಿಂಗ್ ಗೊತ್ತು ಅಲ್ವಾ? ಡಾರ್ಸಲ್ ಇಸ್ ದ ಬಿಹೈಂಡ್ ಪಾರ್ಟ್ ಆಫ್ ದ ಮಿಡ್ ಬ್ರೈನ್. ದೇ ಕನ್ಸಿಸ್ಟ್ ಆಫ್ ಫೋರ್ ಸ್ವೆಲ್ಡ್ ಸ್ಟ್ರಕ್ಚರ್, ಫೋರ್ ಲೋಬ್ಸ್ ಕಾಲ್ಡ್ ಆಸ್ ಕಾರ್ಪೊರಾ ಕ್ವಾಡ್ರಿ ಜೆಮಿನಾ. ಓಕೆ, ಕಾರ್ಪೊರಾ ಕ್ವಾಡ್ರಿ ಜೆಮಿನಾ ಅಂತ ಹೇಳೋ ಸ್ಟ್ರಕ್ಚರ್ ಡಾರ್ಸಲ್ ಪೋರ್ಷನ್ ಆಫ್ ಮಿಡ್ ಬ್ರೈನಲ್ಲಿ ಇರುತ್ತೆ. ಸೊ ದಟ್ ಈಸ್ ಅಬೌಟ್ ಮಿಡ್ ಬ್ರೈನ್ ಆ್ಯಂಡ್ ದ ಫಂಕ್ಷನ್ ಆಫ್ ಕಾರ್ಪೊರಾ ಕ್ವಾಡ್ರಿ ಜೆಮಿನಿಯಾ ಏನಂದರೆ ದೇ ಆರ್ ಇನ್ವಾಲ್ವ್ಡ್ ಇನ್ ದ ರಿಫ್ಲೆಕ್ಸ್ ಆ್ಯಕ್ಷನ್ ರಿಲೇಟೆಡ್ ಟು ದ ವಿಷನ್ ಮತ್ತು ಡಿಫ್ರೆಂಟ್ ಸೆನ್ಸ್ ಆರ್ಗನ್ನ ಏನು ರಿಫ್ಲೆಕ್ಸ್ ಆ್ಯಕ್ಷನ್ ದೇ ಆರ್ ಇನ್ವಾಲ್ವ್ಡ್ ಇನ್. ಓಕೆ, ಸೊ ಮಿಡ್ ಬ್ರೈನ್ನ ಫಂಕ್ಷನ್ ಸಹ ವಿ ಕ್ಯಾನ್ ಕನ್ಸಿಡರ್ ದೇ ಆರ್ ಇನ್ವಾಲ್ವ್ಡ್ ಇನ್ ದ ರಿಫ್ಲೆಕ್ಸ್ ಆಕ್ಷನ್ ಅಸೋಸಿಯೇಟೆಡ್ ವಿತ್ ದ ವಿಷನ್. ಓಕೆ, ಫೈನ್. ಸೊ ಮಿಡ್ ಬ್ರೈನ್ ಆಯಿತು. ನೆಕ್ಸ್ಟ್ ಬರುವಂತಹ ಬ್ರೈನ್ ಯಾವುದು? ದಟ್ ಇಸ್ ಬ್ರೈನ್ ಪಾರ್ಟ್ ಯಾವುದು? ಹೈಂಡ್ ಬ್ರೈನ್. ದಿಸ್ ಇಸ್ ಲಾಸ್ಟ್ ಪಾರ್ಟ್ ಆಫ್ ದ ಬ್ರೈನ್, ದಟ್ ಇಸ್ ಹೈಂಡ್ ಬ್ರೈನ್. ಸೊ ಹೈಂಡ್ ಬ್ರೈನ್ ವಿಲ್ ಬಿ ಕನ್ಸಿಸ್ಟಿಂಗ್ ಆಫ್ 3 ಪಾರ್ಟ್ಸ್. ಓಕೆ, ಇಲ್ಲಿ ನೀವು ಆರೆಂಜ್ ಕಲರಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ, ದಟ್ ಇಸ್ ದ ಹೈಂಡ್ ಬ್ರೈನ್. ಸೊ ದ ಬಲ್ಜ್ಡ್ ಪಾರ್ಟ್ ಏನಿದೆ ಇಲ್ಲಿ, ದಿಸ್ ಇಸ್ ಕಾಲ್ಡ್ ಆಸ್ ಪಾನ್ಸ್. ಓಕೆ, this is the first part of the hind brain, and then there is a cerebellum which is hind brain and medulla. Okay, so medulla also called as medulla oblongata. So these are the idu moor parts of the hind brain. Okay, fine. So pons bage nodwa. So pons will be consisting of fiber tracts that interconnects different region of the brain. Pons enide, they will be connecting the mid brain to the hind brain. Okay, pons they have different functions to do as well. You know, pons like main agi pons ina function enu, they will be important for the communication or transportation of the message from the
midbrain to the hind brain and then spinal cord. Aita. So next baruvantha structure enu cerebellum. E leafy structure in kaanustha idu, that is cerebellum. So cerebellum, they are important for balancing the body, having the posture of the body, hage some of the movement related to the posture. That is a function of cerebellum. NCRT alli function of cerebellum, function of pons enilla correct agi. NCRT alli enide adilli kottiden already. So function of cerebellum is they are involved in the control of the body posture, balance and all such things. So nange iglu nenpide nan 10th standard alli iruvaga we had the chapter control and coordination chapter ittu namige. Brain bagge ella ittu. So 10th standard SSLC exam alli nanigond question bandittu. Alcoholic person who has drank alcohol is not able to have his control. He goes here and there in the road. Yava ee time alli yava brain, yava part of the brain is affected and that is cerebellum. Yakandre cerebellum is involved in the control of the balance of the body, posture of the body, equilibrium state enide nama body do, posture, balance. ಇದೆಲ್ಲ ಕಂಟ್ರೋಲ್ ಮಾಡುವಂಥದ್ದು ಯಾರು? ನಾನು ಇಲ್ಲಿ ಕರೆಕ್ಟಾಗಿ ನಿಂತ್ಕೊಂಡಿದ್ದೇನೆ ಥ್ಯಾಂಕ್ಸ್ ಟು ಮೈ ಸೆರೆಬೆಲ್ಲಮ್ ಅಲ್ವಾ? ಫೈನ್. ಸೊ ಸೆರೆಬೆಲ್ಲಮ್ ಹ್ಯಾಸ್ ವೆರಿ ಕಾನ್ವಲ್ಯೂಟೆಡ್ ಸರ್ಫೇಸಸ್. ಸರ್ಫೇಸ್ ನೋಡಿದ್ರೆ ಕಾನ್ವಲ್ಯೂಟೆಡ್, ಲೈಕ್ ಫೋಲ್ಡೆಡ್ ಸರ್ಫೇಸಸ್. ಇನ್ ಆರ್ಡರ್ ಟು ಪ್ರೊವೈಡ್ ದ ಎಡಿಷನಲ್ ಸ್ಪೇಸ್ ಫಾರ್ ಮೆನಿ ಮೋರ್ ನ್ಯೂರಾನ್ಸ್, ದ ಮಿಡಲ್ ಆಫ್ ದ ಬ್ರೈನ್, ಅಂದರೆ ಮಿಡಲ್ ಒಬ್ಲಂಗಟ್ಟ ಏನಿದೆ, ಈ ಪಾರ್ಟ್ ಏನಿದೆ, ದ ನೆಕ್ಸ್ಟ್ ಪಾರ್ಟ್ ಮಿಡಲ್ ಒಬ್ಲಂಗಟ್ಟ. ಬೇರೆ ಚಾಪ್ಟ್ರಲ್ಲೂ ನಾವು ಮಿಡಲ್ ಒಬ್ಲಂಗಟ್ಟದ ಬಗ್ಗೆ ನೋಡಿದ್ದೇವೆ, ಬಿಕಾಸ್ ದೇ ಕಂಟ್ರೋಲ್ಡ್ ಡಿಫ್ರೆಂಟ್ ಥಿಂಗ್ಸ್. ಓಕೆ, ಸೊ ಮಿಡಲ್ ಒಬ್ಲಂಗಟ್ಟ ಇಸ್ ಕನೆಕ್ಟೆಡ್ ಟು ದ ಸ್ಪೈನಲ್ ಕಾರ್ಡ್. ಡೈರೆಕ್ಟ್ ಆಗಿ ಸ್ಪೈನಲ್ ಕಾರ್ಡ್ಗೆ ಕನೆಕ್ಟ್ ಆಗುವಂತಹ ಸ್ಟ್ರಕ್ಚರ್ ಯಾವುದು? ಹೈಂಡ್ ಬ್ರೈನ್ ಇದು, ದಟ್ ಇಸ್ ಮಿಡಲ್ ಒಬ್ಲಂಗಟ್ಟ. ಓಕೆ, ವಿಚ್ ಇಸ್ ಕನೆಕ್ಟೆಡ್ ಟು ಸ್ಪೈನಲ್ ಕಾರ್ಡ್. ಸೊ ಏನ್ ಮಾಡುತ್ತೆ ಅಂದ್ರೆ ಮಿಡಲ್ ಒಬ್ಲಂಗಟ್ಟ, ದೇ ಆರ್ ದ ಸೆಂಟರ್ ಫಾರ್ control of respiration, cardiovascular reflexes and gastric secretion. So gastric secretion iruvant athwa respiration na control hage cardiovascular reflex idella control maduvantadhu yaru? Medulla oblongata. So in general agi helbekare medulla oblongata ada function enu? Maintaining hemostasis. So that is the function of medulla oblongata. Okay, so homeostasis andre enu? So homeostasis is nothing but it is a state of steadiness athwa state of stableness with respect to different body fluids, different organs. Okay, so namma respiration ಅನ್ನು ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು, ಸೊ ದ್ಯಾಟ್ ಲೈಕ್ ವಿ ವಿಲ್ ಹ್ಯಾವ್ ಅ ನಾರ್ಮಲ್ ರೆಸ್ಪಿರೇಷನ್, ನಾರ್ಮಲ್ ಏನು ಬ್ಲಡ್ ಫ್ಲೋ, ದಟ್ ಇಸ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ನಾರ್ಮಲ್ ಆಗಿ ನೋಡ್ಕೊಳ್ಳುವಂಥದ್ದು. ಹಾಗೆ ಗ್ಯಾಸ್ಟ್ರಿಕ್ ಸೆಕ್ರಿಷನ್ ಇಸ್ ಒನ್ಸ್ ರಿಲೇಟೆಡ್ ಟು ಡೈಜೆಸ್ಟಿವ್ ಸಿಸ್ಟಮ್. ಸೊ ಇದೆಲ್ಲ ಫ್ಲೂಯಿಡನ್ನು ಕಂಟ್ರೋಲ್, ಇಕ್ವಿಲಿಬ್ರಿಯಂ, ನಾವು ಸ್ಟೇಬಲ್ ಸ್ಟೇಟಲ್ಲಿ ಇರೋ ಹಾಗೆ ಮಾಡುವಂತಹ ಸ್ಟೇಟ್ ಏನಿದೆ, ದಟ್ ಇಸ್ ಹೋಮಿಯೋಸ್ಟಾಸಿಸ್. So if everything is perfect, if everything is in the normal steady state, it means we have a homeostasis now, homeostasis anta. Okay, so ee homeostasis anna nodkolluvantaha structure yavudu? Medulla oblongata. Fine, next. So now itara nodidre, if we just look at the image of the brain, so we get to see stem like structure. Idondu stem like plant ina stem tara kanustha ide alva idu ಅಲ್ವಾ? ಸೊ ಸ್ಟೆಮ್ ಇಲ್ಲಿ ನೋಡಿ, ಸ್ಟೆಮ್ ಥರ ಕಾಣಿಸ್ತಾ ಇದೆ. ಸೊ ದ ಸ್ಟೆಮ್ ಲೈಕ್ ಸ್ಟ್ರಕ್ಚರ್ ವಿ ಗೆಟ್ ಟು ಸಿ ಇನ್ ದ ಬ್ರೈನ್, ಇದಕ್ಕೆ ಹೇಳುವಂಥದ್ದು ಬ್ರೈನ್ ಸ್ಟೆಮ್ ಅಂತ. ಸೊ ಬ್ರೈನ್ ಸ್ಟೆಮ್ ಏನೆಲ್ಲ ಇನ್ಕ್ಲೂಡ್ ಮಾಡಿರುತ್ತೆ, ಲೈಕ್ ವಾಟ್ ಆ್ಯಂಡ್ ಆಲ್ ಇಸ್ ದೇರ್ ಇನ್ ದ ಬ್ರೈನ್ ಸ್ಟೆಮ್. ಸೊ ಬ್ರೈನ್ ಸ್ಟೆಮ್ ವಿಲ್ ಇನ್ಕ್ಲೂಡ್ ಮಿಡ್ ಬ್ರೈನ್, ಪಾನ್ಸ್ ಆ್ಯಂಡ್ ಮೆಡ್ಯುಲ ಒಬ್ಲಂಗಟ. ಓಕೆ, ಮಿಡ್ ಬ್ರೈನ್, ಪಾನ್ಸ್ ಆ್ಯಂಡ್ ಮಿಡಲ್ ಒಬ್ಲಂಗಟ. ಸೊ ಇದಕ್ಕೆ ಹೇಳುವಂಥದ್ದು ಬ್ರೈನ್ ಸ್ಟೆಮ್ ಅಂತ. ಸೊ ಬ್ರೈನ್ ಸ್ಟೆಮ್ ಅಂತ ಹೇಳೋ ಸ್ಟ್ರಕ್ಚರ್, ದಟ್ ಇಸ್ ಅ ಕಾಂಬಿನೇಷನ್ ಆಫ್ ದಿಸ್ ತ್ರೀ ಸ್ಟ್ರಕ್ಚರ್ಸ್. ಸೊ ದೇ ಕನೆಕ್ಟ್ ಬ್ರೈನ್ ಟು ದ ಸ್ಪೈನಲ್ ಕಾರ್ಡ್. ಓಕೆ, ಸೊ ಇಲ್ಲಿಗೆ ವಿ ಆರ್ ಡನ್ ವಿತ್ ದ ಚಾಪ್ಟರ್.
ಸೊ ಕ್ವಿಕ್ ಆಗಿ ಕ್ವೆಶನ್ಸ್ ಅನ್ನ ನೋಡುವ. ದ ಪಾರ್ಟ್ಸ್ ಆಫ್ ದ ಹ್ಯೂಮನ್ ಬ್ರೈನ್ ದಟ್ ಹೆಲ್ಪ್ಸ್ ಇನ್ ದ ರೆಗ್ಯುಲೇಷನ್ ಆಫ್ ಸೆಕ್ಷುವಲ್ ಬಿಹೇವಿಯರ್, ಎಕ್ಸ್ಪ್ರೆಷನ್ ಆಫ್ ಎಕ್ಸೈಟ್ಮೆಂಟ್, ಪ್ಲೆಜರ್, ರೇಜ್, ಫಿಯರ್, ಈಗಷ್ಟೇ ನೋಡಿದ್ವಿ, ದಟ್ ಇಸ್ ಲಿಂಬಿಕ್ ಸಿಸ್ಟಮ್. ಸೊ ಲಿಂಬಿಕ್ ಸಿಸ್ಟಮ್ ಅಂಡ್ ಹೈಪೋಥಲಾಮಸ್ ಸೊ ಇಸ್ ಕನ್ಸರ್ನ್ಡ್ ವಿತ್ ದ ಸಚ್ ಬಿಹೇವಿಯರ್, ರೆಗ್ಯುಲೇಷನ್ ಆಫ್ ದ ಸೆಕ್ಷುವಲ್ ಬಿಹೇವಿಯರ್, ಎಕ್ಸ್ಪ್ರೆಷನ್ ಆಫ್ ಎಕ್ಸೈಟ್ಮೆಂಟ್, ಎಮೋಷನಲ್ ರಿಲೇಟೆಡ್ ಅಲ್ಲ ಅಲ್ವಾ. ನೆಕ್ಸ್ಟ್ ಕ್ವೆಶನ್, ಬ್ರೈನ್ ಸ್ಟೆಮ್ ಆಫ್ ದ ಹ್ಯೂಮನ್ ಬ್ರೈನ್ ಕನ್ಸಿಸ್ಟ್ ಆಫ್, ಈಗಷ್ಟೇ ನೋಡಿದ್ವಿ ಬ್ರೈನ್ ಸ್ಟೆಮ್ ಅಲ್ಲಿ ಏನೆಲ್ಲ ಇದೆ, ಮಿಡ್ ಬ್ರೈನ್, ಪಾನ್ಸ್, ಮಿಡ್ಲ ಒಬ್ಲಾಂಗಟ ಅಲ್ವಾ. ಲಾಸ್ಟ್ ಕ್ವೆಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟ್ರಕ್ಚರ್ಸ್ ಆಫ್ ರೀಜನ್ಸ್ ಇಸ್ ಇನ್ಕರೆಕ್ಟ್ಲಿ ಪೇರ್ಡ್. ದ ಕ್ವೆಶನ್ ಏನು, ಇನ್ಕರೆಕ್ಟ್ಲಿ ಪೇರ್ಡ್, ಕರೆಕ್ಟ್ ಅಲ್ಲ, ಇನ್ಕರೆಕ್ಟ್ಲಿ ಪೇರ್ಡ್. ಮಿಡ್ಲ ಒಬ್ಲಾಂಗಟ, ಮಿಡ್ಲ ಒಬ್ಲಾಂಗಟ ಇಸ್ ದ ಕಂಟ್ರೋಲ್ ಸೆಂಟರ್ ಫಾರ್ ರೆಸ್ಪಿರೇಷನ್, ಕಾರ್ಡಿಯೋವಾಸ್ಕ್ಯುಲಾರ್ ರಿಫ್ಲೆಕ್ಸಸ್, ಹೌದು, ದಟ್ ಇಸ್ ಹೋಮಿಯೋಸ್ಟಾಸಿಸ್, ಇದು ಕರೆಕ್ಟು. ಲಿಂಬಿಕ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಫೈಬರ್ ಟ್ರ್ಯಾಕ್ಸ್ ದಟ್ ಇಂಟರ್ ಕನೆಕ್ಟ್ ಡಿಫ್ರೆಂಟ್ ರೀಜನ್ಸ್ ಅಲ್ಲ, ಇದು ರಾಂಗ್ ಅಲ್ವಾ. ಸೊ ದಿಸ್ ಇಸ್ ರೈಟ್ ಆನ್ಸರ್, ಯಾಕಂದ್ರೆ ಲಿಂಬಿಕ್ ಸಿಸ್ಟಮ್ನ ಫಂಕ್ಷನ್ ಏನು, ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಕ್ಷುವಲ್ ಬಿಹೇವಿಯರ್ ಇರ್ಬೋದು, ಎಕ್ಸೈಟ್ಮೆಂಟ್, ಇದೆಲ್ಲ ಕಂಟ್ರೋಲ್ ಮಾಡುವಂಥದ್ದು ಲಿಂಬಿಕ್ ಸಿಸ್ಟಮ್. ನೆಕ್ಸ್ಟ್ ನೋಡಿ, ಹೈಪೋಥಲಾಮಸ್ ಪ್ರೊಡಕ್ಷನ್ ಆ್ಯಂಡ್ ರಿಲೀಸಿಂಗ್ ಆಫ್ ದಿ ಹಾರ್ಮೋನ್, ರೆಗ್ಯುಲೇಷನ್ ಆಫ್ ದ ಟೆಂಪರೇಚರ್, ಹಂಗರ್, ಇದು ಕರೆಕ್ಟ್. ಕಾರ್ಪಸ್ ಕೆಲೋಸಮ್, ಬ್ಯಾಂಡ್ ಆಫ್ ಫೈಬರ್ಸ್ ಕನೆಕ್ಟಿಂಗ್ ಲೆಫ್ಟ್ ಆ್ಯಂಡ್ ರೈಟ್ ಸೆರೆಬ್ರಲ್ ಹೆಮಿಸ್ಫಿಯರ್. ಸೊ ಆನ್ಸರ್ ಏನಾಗಬೇಕು, ಆನ್ಸರ್ ಇಲ್ಲಿ ಲಿಂಬಿಕ್ ಸಿಸ್ಟಮ್ ಕನ್ಸಿಸ್ಟ್ ಆಫ್, ಇದು ಇದು ರಾಂಗ್ ಸ್ಟೇಟ್ಮೆಂಟ್. ಓಕೆ, ಸೊ ದ್ಯಾಟ್ ಇಸ್ ಆಲ್ ಫಾರ್ ಟುಡೇ. ಓ, ಇನ್ನೊಂದು ಕ್ವೆಶನ್ ಇದೆ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ರೀಜನ್ಸ್ ಆಫ್ ದ ಬ್ರೈನ್ ಇಸ್ ಇನ್ಕರೆಕ್ಟ್ಲಿ ಪೇರ್ಡ್ ವಿತ್ ಇಟ್ಸ್ ಫಂಕ್ಷನ್. ಇನ್ನೊಂದು ಫಂಕ್ಷನ್, ಇನ್ನೊಂದು ಕ್ವೆಶನ್ ಬಂತು ನೋಡಿ, ವೆರಿ ಸಿಮಿಲರ್. ಮೆಡಿಲ ಒಬ್ಲಂಗಟ ಇದೇನು ಪುನಃ ಇನ್ಕರೆಕ್ಟ್ಲಿ ಪೇರ್ಡ್. ಓಕೆ, ಮೆಡಿಲ ಒಬ್ಲಂಗಟ ಹೋಮಿಯೋಸ್ಟಾಟಿಕ್ ಕಂಟ್ರೋಲ್, ಸೆರೆಬೆಲ್ಲಮ್ ಲ್ಯಾಂಗ್ವೇಜ್ ಕಾಂಪ್ರೆಷನ್, ಇದು ತುಂಬ ಕನ್ಫ್ಯೂಸಿಂಗ್ ಆದಂತಹ ಕ್ವೆಶನ್ ನೋಡಿ ಕರೆಕ್ಟಾಗಿ. ಓಕೆ, ಮೆಡ್ಯುಲ ಒಬ್ಲಂಗಟದ ಫಂಕ್ಷನ್ ಏನು ಅಂತ ಈಗಷ್ಟೇ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ. ದೇ ಆರ್ ಇನ್ವಾಲ್ವ್ಡ್ ಇನ್ ಕಂಟ್ರೋಲಿಂಗ್ ಆಫ್ ದ ರೆಸ್ಪಿರೇಷನ್, ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಫ್ಲೆಕ್ಸಸ್, ಗ್ಯಾಸ್ಟ್ರಿಕ್ ಸೆಕ್ರೀಷನ್, ದಟ್ ಇಸ್ ನಥಿಂಗ್ ಬಟ್ ಇನ್ ಜನರಲ್ ವಾಟ್ ಎಕ್ಸಾಕ್ಟ್ಲಿ ದೇ ಆರ್ ಇನ್ವಾಲ್ವ್ಡ್ ಇನ್ ಹೋಮಿಯೋಸ್ಟಾಟಿಕ್ ಕಂಟ್ರೋಲ್. ಹೋಮಿಯೋಸ್ಟಾಟಿಕ್ ಕಂಟ್ರೋಲ್ ಈಗಷ್ಟೇ ನಾನು ಹೇಳಿದ್ದೆ, ಹೋಮಿಯೋಸ್ಟಾಟಿಕ್ ಹೋಮಿಯೋಸ್ಟಾಸಿಸ್ ಅನ್ನು ಕಂಟ್ರೋಲ್ ಮಾಡುವಂತಹ ನಮ್ಮ ಸ್ಟ್ರಕ್ಚರ್ ಯಾವುದು, ಮೆಡ್ಯುಲ ಒಬ್ಲಂಗಟ, ಆಲ್ಸೋ ಕಾಲ್ಡ್ ಆಸ್ ಮೆಡ್ಯುಲ. ಇದೆಲ್ಲ ನಾರ್ಮಲ್ ಈ ರೆಸ್ಪಿರೇಷನ್, ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಫ್ಲೆಕ್ಸಸ್, ಹಾಗೆ ಗ್ಯಾಸ್ಟ್ರಿಕ್ ಸೆಕ್ರೆಷನ್, ಸೊ ಇದೆಲ್ಲ ನಾರ್ಮಲ್ ಆಗಿದ್ರೆ ಇಟ್ ಮೀನ್ಸ್ ಅವರ್ ಹೋಮಿಯೋಸ್ಟಾಸಿಸ್ ಇಸ್ ಬೀಂಗ್ ಮೇಂಟೈನ್ಡ್ ಅಂತ ಅರ್ಥ ಅಲ್ವಾ. ಸೊ ಕಂಟ್ರೋಲ್ ಮಾಡೋ ಅಂತಹ ಸ್ಟ್ರಕ್ಚರ್ ಯಾವುದು, ಮೆಡ್ಯುಲ ಒಬ್ಲಂಗಟ, ಕರೆಕ್ಟಾ. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಇದು ಇಟ್ ಇಸ್ ನಾಟ್ ರಾಂಗ್. ಸೆರೆಬೆಲ್ಲಮ್, ಸೆರೆಬೆಲ್ಲಮ್ ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್ ಅಲ್ವೇ ಅಲ್ಲ. ಸೆರೆಬೆಲ್ಲಮ್ ಇಸ್ ಇನ್ವಾಲ್ವ್ಡ್ ಇನ್ ಕಂಟ್ರೋಲಿಂಗ್ ಆಫ್ ದ ಬಾಡಿ ಪೋಶ್ಚರ್, ಬ್ಯಾಲೆನ್ಸ್ ಆ್ಯಂಡ್ ಆಲ್ ಮೂಮೆಂಟ್ಸ್, ವಾಲಂಟರಿ ಮೂಮೆಂಟ್ಸ್ ರಿಲೇಟೆಡ್ ಟು ಸಚ್ ಥಿಂಗ್ಸ್ ಅಲ್ವಾ. ಸೊ ಇದು ರಾಂಗ್. ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್ ಯಾರ ಫಂಕ್ಷನ್? ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್ ಇಸ್ ದ ಫಂಕ್ಷನ್ ಆಫ್ ಸೆರೆಬ್ರಮ್, ಫೋರ್ ಬ್ರೈನ್ನ ಫಂಕ್ಷನ್ ಅಲ್ವಾ, ಸೆರೆಬ್ರಮ್ ಸ್ಪೆಷಲಿ ಅಲ್ಲಿ. ಸೊ ಸೆರೆಬ್ರಮ್ ಇಲ್ಲಿ ನೋಡಿ, ಕ್ಯಾಲ್ಕುಲೇಷನ್ ಆ್ಯಂಡ್ ಕಂಟೆಂಪ್ಲೇಷನ್. ಸೊ ಸೆರೆಬ್ರಮ್ ಏನಿದೆ, ದೇ ಆರ್ ಇನ್ವಾಲ್ವ್ಡ್ ಇನ್ ಇಂಟೆಲಿಜೆನ್ಸ್, ಮೆಮೊರಿ, ಏನು ರೀಸನಿಂಗ್ ಅಲ್ವಾ. ಸೊ ಈ ಕ್ಯಾಲ್ಕುಲೇಷನಲ್ಲಿ ರೀಸನಿಂಗ್ ಅಂಡರ್ ಬರುತ್ತೆ. ಸೊ ಈ ಸ್ಟೇಟ್ಮೆಂಟ್ ಸಹ ಕರೆಕ್ಟ್ ಇದೆ. ಕಾರ್ಪಸ್ ಕೆಲೋಸಮ್, ಇಟ್ ಇಸ್ ಕಮ್ಯುನಿಕೇಷನ್ ಬಿಟ್ವೀನ್, ಇಟ್ ಇಸ್ ಇನ್ವಾಲ್ವ್ಡ್ ಇನ್ ಕಮ್ಯುನಿಕೇಷನ್ ಬಿಟ್ವೀನ್ ರೈಟ್ ಆ್ಯಂಡ್ ಲೆಫ್ಟ್ ಸೆರೆಬ್ರಲ್ ಕಾರ್ಟೈಸಸ್, ದಟ್ ಇಸ್ ಸೆರೆಬ್ರಲ್ ಹೆಮಿಸ್ಫಿಯರ್. ಸೊ ಇದಕ್ಕೆ ಸಹ ಕರೆಕ್ಟ್. ಸೊ ಆನ್ಸರ್ ಏನಾಗಬೇಕು ಇಲ್ಲಿ, ಆನ್ಸರ್ ಶುಡ್ ಬಿ ಬಿ ಅಲ್ವಾ. ಸೊ ದ್ಯಾಟ್ ಇಸ್ ಆಲ್ ಫಾರ್ ಟುಡೇ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಬಿ ಕಮಿಂಗ್ ವಿತ್ ದ ಲಾಸ್ಟ್ ಚಾಪ್ಟರ್ ಆಫ್ ಕ್ಲಾಸ್ 11th ಸ್ಟ್ಯಾಂಡರ್ಡ್. ಸೊ ಅಂಟಿಲ್ ದೆನ್, ಬಾಯ್.